ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಕೆರಿಗೋಷ ಆಳಂದ ರೋಡ್ ಕಲಬುರಗಿ ಕಲಬುರಗಿ ನಗರದಲ್ಲಿ ಜರುಗಿದ ಹರಳಯ್ಯ ಸಮಾಜ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ರಾಮ ಮಂದಿರ ಹಿಂದುಗಡೆಯ ಮಾನ್ಕರ್ ಲೇಔಟ್ನಲ್ಲಿ ನಡೆದ ಸಾಂಸ್ಕೃತಿಕ ಭವನ ಕಟ್ಟಡದ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ श्री सद्गुरु माधवानंद प्रभुजी स्मरणार्थ इंचिगेरी संप्रदाय सद्गुरु आध्यात्म सप्ताह निमित्त कलबुर्गी श्री सद्गुरु माधवानंद प्रभुजी इंचिगेरी शाखा मठ में 45वें सर्वधर्म समावेश माजी मुख्यमंत्री दिवंगत डॉक्टर एन धरम सिंह रवर 82वें जन्मदिन प्रयुक्त विश्वज्योति प्रतिष्ठान कलबुर्गी वतियिंद जरुगिद धर्म प्रजे प्रशस्ति प्रदान समारंभ वीर कन्नडिगर सेने कन्नडिगर ओक्कूटद वतियिंद 63ने कर्नाटक राज्योत्सव आचरणे शरण तिरसगी ग्रामदल्ली नडेद श्री दत्तगिरी कंफर्ट्स न उद्घाटना समारंभक्के नटी हर्षिका पूणच्च आगमन श्रीनिवास रड्गिय सरकारी प्राथमिक शालेय आवरणदल्ली जरुगिद रैतरिगे नेगलयोगी रत्न प्रशस्ति प्रदान समारंभ हेच शिवरामेगौडर कर्नाटक रक्षणा वेदिके कलबुर्गी जिल्ला घटकद वतियिंद अन्नदात रैतर हब्ब केजीएफ चित्र बिडुगडेय दिन कलबुर्गिय संगम चित्र मंदिरदल्लि विशेष पूजे अखिल कर्नाटक रॉकिंग स्टार यश अभिमानिगळ संघ कलबुर्गिय वतियिंद आयोजने डिसेंबर 25रंदु शरण नुलिय चंदय्य नाटक प्रदर्शन डॉक्टर एस एम पंडित रंगमंदिरद कार्यक्रमद कुरितु सुनील मानपडे माहिति हैदराबाद कर्नाटकद नेलदल्लि मळगिद करावळि कलरव करावळि कन्नेर दंडिनिंद मैनेवरेळिसिद प्रदर्शनगळु सुद्दि समयक्के स्वागत नानु आर्जे मंजु हिरोळि ಕಲಬುರಗಿ ನಗರದ ಜೇವರಿಗಿ ರಸ್ತೆಯ ರಾಮ ಮಂದಿರದ ಹಿಂದುಗಡೆ ಇರುವ ಮಾನ್ಕರ್ ಲೇಔಟ್ನ ಹರಳಯ್ಯ ಸಮಾಜದಲ್ಲಿ ಹರಳಯ್ಯ ಸಮಾಜದ ಸಮುದಾಯ ಭವನದ ಕಟ್ಟಡದ ಕಾಮಗಾರಿಯ ಶಂಕುಸ್ಥಾಪನೆ ಮತ್ತು ಸಾಂಸ್ಕೃತಿಕ ಭವನದ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಶ್ರೀ ಶಿವಶರಣ ಹರಳಯ್ಯ ಸಮಗಾರ ಮಚಗಾರ ಸಮಾಜ ಕಲಬುರಗಿ ಅವತಿಯಿಂದ ಕಲಬುರಗಿ ನಗರದಲ್ಲಿ ಹರಳಯ್ಯ ಸಮಾಜ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಹಾಗೂ ಸಾಂಸ್ಕೃತಿಕ ಭವನ ಕಟ್ಟಡದ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವು ದಿನಾಂಕ 23ನೇ ಡಿಸೆಂಬರ್ 2018 ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಜೇವರಿಗಿ ರಸ್ತೆಯ ರಾಮ ಮಂದಿರದ ಹಿಂದುಗಡೆ ಇರುವ ಮಾನ್ಕರ್ ಲೇಔಟ್ನ ಹರಳಯ್ಯ ಸಮಾಜದಲ್ಲಿ ಜರುಗಿತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಆಗಮಿಸಿದ್ದರು ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರು ವಹಿಸಿದ್ದರು ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಹರಳಯ್ಯ ಮಚಗಾರ ಸಮಾಜದ ಗೌರವಾಧ್ಯಕ್ಷರಾದ ಬಸವರಾಜ್ ಮತ್ತಿಮೂಡ ವಿಧಾನ ಪರಿಷತ್ ಶಾಸಕರಾದ ಬಿಜಿ ಪಾಟೀಲ ಶಿರಹಟ್ಟಿಯ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡಮನಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮ ಪ್ರಭು ಪಾಟೀಲ ಮಚಗಾರ ಸಮಾಜ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಶಿವಣ್ಣ ಮುಳುಗುಂದ ಹಾಗೂ ಹರಳಯ್ಯ ಮಚಗಾರ ಸಮಾಜ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಕಾಶಿರಾಯ್ ಎಸ್ ನಂದೂರ್ಕರ್ ಆಗಮಿಸಿದ್ದರು ಕಟ್ಟಡ ಬಹಳ ಉತ್ತಮವಾಗಿ ಕಟ್ಟಿಸಿದ್ದಾರೆ ಸುಮಾರು 1 ಕೋಟಿ 25 ಲಕ್ಷ ರೂಪಾಯಿ ಈ ಕಟ್ಟಡ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಕಟ್ಟಿದ್ದು ನಾನು ನೋಡಿದ್ರೆ ನಿಜವಾಗ್ಲೂ ನಾನು ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇನೆ ಯಾವ ರೀತಿಯಾಗಿ ತಾವು ಕಟ್ಟಿದ್ರೋ ಅದೇ ರೀತಿಯಾಗಿ ಇದಕ್ಕೆ ನಾವು ಬೆಳೆಸಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅದರಲ್ಲಿ ವಿಶೇಷವಾಗಿ ಇಲ್ಲಿ ಸುತ್ತಮುತ್ತ ವಾತಾವರಣ ಕೂಡ ಚೆನ್ನಾಗಿದೆ ಆದರೆ ರಸ್ತೆ ಯಾಕೋ ಸ್ವಲ್ಪ ಅಲ್ಲಿ ಅಲ್ಲಿ ಕೆಟ್ಟಿದೆ ನಾನು ನೋಡಿದೆ ಬರವಾಗ ಈ ಪ್ರೈವೇಟ್ ಲೇಔಟ್ ಮಾಡುವವರು ಹೆಚ್ಚಾಗಿ ರಸ್ತೆಗಳು ಮಾಡಲ್ಲ ಚರಂಡಿಗಳು ಮಾಡಲ್ಲ ಆದರೆ ಪ್ಲಾಟ್ಗಳು ಮಾತ್ರ ಮಾರ್ಬಿಡ್ತಾರೆ ಮಾರ್ಬಿಟ್ಟು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ ಯಾಕಂದ್ರೆ ಯಾರ್ದು ಲೇಔಟ್ ಇರ್ತದೋ ಅವರ ಕೆಲಸ ಏನಂದ್ರೆ
ಅವ್ರು ರಸ್ತೆ ಮಾಡಿಕೊಡ್ಬೇಕು, ಚರಂಡಿ ಮಾಡಬೇಕು, ಎಲೆಕ್ಟ್ರಿಸಿಟಿ ಕೊಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು. ಆಮೇಲೆ ಬಿ ಡಿ ಎಗೆ ಬಂದಮೇಲೆ, ನಮ್ಮ ಜಿ ಡಿ ಎಗೆ ಬಂದಮೇಲೆ ಅದನ್ನು ಕಾರ್ಪೊರೇಷನ್ದವ್ರು ವಹಿಸ್ಕೊಂಡು ಕಾರ್ಪೊರೇಷನ್ದವರು ಉಳಿದ ಕೆಲಸ ಮೇಂಟೈನ್ ಮುಂದೆ ಮಾಡ್ತಾರೆ. ಆದರೆ ಅನೇಕ ಲೇಔಟ್ನಲ್ಲಿ ಯಾವುದು ಫೆಸಿಲಿಟಿ ಕೊಡದೆ ಮಾಡೋದ್ರಲ್ಲಿಂದ ಕೊನೆಗೆ ಯಾರಿಗೆ ಜನ ಬೈತಾರೆ ಅಂದರೆ ಸರ್ಕಾರಕ್ಕೆ ಬೈತಾರೆ. ಆದರೆ ಇದರಿಂದ ನಾವು ಅನೇಕ ಕಡೆ ಇವತ್ತು ಬೇರೆಯವರಿಂದ ಅನಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದ್ದು ಇದೇ ಕಾರಣಕ್ಕೆ. ಯಾಕಂದರೆ ನೀರಿರಲಾರ್ದಲ್ಲಿ ಪ್ಲಾಟ್ ಹಾಕ್ತಾರೆ, ರಸ್ತೆ ಮಾಡದೆ ಪ್ಲಾಟ್ ಹಾಕ್ತಾರೆ, ಲೈಟಿನ ಕನೆಕ್ಷನ್ ಕೊಡದೆ ಪ್ಲಾಟ್ ಹಾಕ್ತಾರೆ, ಒಳಚರಂಡಿದ ವ್ಯವಸ್ಥೆ ಇಲ್ಲದೆ ಪ್ಲಾಟ್ ಹಾಕ್ತಾರೆ. ಹೀಗಾಗಿ ನಮ್ಮ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗದೇ ಇದ್ದಾಗ ಜನ ಬೇಸರಿಸ್ತಾರೆ. ಅದಕ್ಕಾಗಿ ಅದು ಏನೇ ಇರಲಿ, ನಾನು ಈಗ ನೋಡಿದ್ದೇನೆ ಸ್ವಲ್ಪ ಬರುವಾಗ ಅದು ನನ್ನ ಫಂಡಿನಲ್ಲಿ, ಯಾಕಂದರೆ ನನಗೆ ಇಲ್ಲಿ ಬರುವಾಗ ಇಷ್ಟು ತೊಂದರೆ ಆಯಿತು, ಸಹಜವಾಗಿ ಅನೇಕ ಜನರಿಗೂ ತೊಂದರೆ ಇದೆ. ಅದಕ್ಕೆ ನಾನು 5 ಲಕ್ಷ ರೂಪಾಯಿ ಆ ರಸ್ತೆ ಒಂದು ಕಾರ್ಪೆಟಿಂಗ್ ಮಾಡೋಕ್ಕೆ ಮತ್ತು ಇದರ ಬಗ್ಗೆ ವ್ಯವಸ್ಥೆ ಮಾಡ್ತೀನಿ. ಉಳಿದು ಕನ್ಯಾ ಶಾಲೆ ಕಟ್ಟಬೇಕು ಅಂತ ಅವ್ರು ಹೇಳಿದ್ದಾರೆ, ಅದಕ್ಕೆ ಸ್ವಲ್ಪ ಸಹಾಯ ಮಾಡಬೇಕು ನಮ್ಮ ಫಂಡ್ನಲ್ಲಿ ಅಂತ. ಆದರೆ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಯಾರಿಂದನೇ ನೀವು ಫಂಡ್ ತಗೊಂಡ್ರು ಕೂಡ ಎಲ್ಲ ಫಂಡ್ ಸೇರಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷಕ್ಕಿಂತಲೂ ಮೀರಬಾರದು. ಈಗ ನಾನು MLA ಆಗಿ 5 ಲಕ್ಷ 10 ಲಕ್ಷ ಏನೇ ಕೊಟ್ಟರು ಕೂಡ ಬೇರೆಯವರು ಕೊಟ್ಟಿರ್ತಾರೆ, ಅದು ಎಲ್ಲ ಸೇರಿ 25-30 ಲಕ್ಷ ಅದು ಏನದ ನೋಡಿ ಕಾನೂನಲ್ಲಿ, ಹಾಂ 30 ಆಗಿದೆ. ಅದಕ್ಕೆ ಆ ವ್ಯವಸ್ಥೆ ಮತ್ತೇನಾದರೂ ಕಾನೂನಲ್ಲಿ ಗುಂಜಾಯಿಸಿದರೆ ಈ ಎಲ್ಲನೂ ಮಾಡ ರಸ್ತೆನೂ ಮತ್ತು ಇದನ್ನು ಮಾಡೋಕ್ಕಾಗಲ್ಲ. ನನಗೂ ಕೂಡ ಇರೋದು 5 ಕೋಟಿ ರೂಪಾಯಿ ಫಂಡು, ಆದರೆ ಇರೋದು 8 ಕಾನ್ಸ್ಟಿಟ್ಯೂನ್ಸಿ ಸುಮಾರು ಗುರುಮಠಕಲ್ಲಿ ಹಿಡ್ಕೊಂಡು ಈ ಕಮಲಾಪುರ್ ಡೊಂಗರ್ಗಾವರೆಗೆ, ನರೋಣ ಹಿಡ್ಕೊಂಡು ಈ ಕಡೆ ಸೇಡಂವರೆಗೆ ದಟ್. ಅದಕ್ಕೆ ಪ್ರತಿ ತಾಲೂಕಲ್ಲಿ ನಾನು 50-50 ಲಕ್ಷ, ಇದು 1 ಕೋಟಿ ರೂಪಾಯಿ ಮಾಡೋಕ್ಕಂತೂ ಆಗಲ್ಲ, 70-80 ಲಕ್ಷ ಮಾಡ್ತೇವೆ ಒಂದೊಂದು ತಾಲೂಕಕ್ಕೆ. ಆದರೆ ನಾನು ಯಾವಾಗಲೂ ಸ್ವಲ್ಪ ಗುಲ್ಬರ್ಗ ಸಿಟಿ ಡೆವಲಪ್ ಆಗಲಿ ಅಂತೇಳಿ ಸಾಕಷ್ಟು HKRDB ಎಂದಾಗಲಿ, MP ಫಂಡ್ ಆಗಲಿ, MLA ಆಗಲಿ, MLC ಆಗಲಿ, ಮತ್ತು ಬೇರೆ MLAಗಳ MLCಯಿಂದನೂ ನಾವು ಕೊಡಿಸ್ತಕ್ಕಂಥ ವ್ಯವಸ್ಥೆ ಗುಲ್ಬರ್ಗಕ್ಕೆ ಮಾಡಿಸಿದ್ದೇನೆ. ಕಲಬುರಗಿಯಲ್ಲಿ ಸುಶನ್ನ ಹಳೆಯ ಸಮಾಜದ ಭವನದ ನಿರ್ಮಾಣದಲ್ಲಿ ಕೆಲವು ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕೆಂದು ನನಗೆ ಕೂಡ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯದ ವಿಷಯ ಎಂದು ಭಾವಿಸಿಕೊಂಡಿದ್ದೇನೆ. ಇಂದು ನನಗೆ ರಾಜಕೀಯದಲ್ಲಿ ಜನತೆ ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದು ನಿಮ್ಮೆಲ್ಲರ ಆಶೀರ್ವಾದ ಎಂತಿದ್ದಾರೆ ಎಂಬುದು ನಾನು ಎಂದಿಗೂ ಮರೆಯುವುದಿಲ್ಲ. ಶರಣ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಶರಣ ತತ್ವ ಪ್ರಸಾರಕ್ಕಾಗಿ ಸುಶರಣ ಹರಡೆಯ ಸಮಾಜವನ್ನು ಮುಂದಾಗಬೇಕು. ಏಕೆಂದರೆ 12ನೇ ಶತಮಾನದ ಬಸವಾದಿ ಶರಣರ ಕೆಲಸವನ್ನು ನನಸು ಮಾಡಲು ನಾವೆಲ್ಲರೂ ಮುಂದಾಗಿದ್ದೇವೆ. ನಮ್ಮ ಮಾಜಿ ಕೇಂದ್ರ ಮಂತ್ರಿಗಳದು ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲಿಗೆ ಕರೆಯ ಸಾಹೇಬ್ ಇಷ್ಟೇ ಕೇಳೋದು, ನಮ್ಮ ಸಮಾನತರು ಸಣ್ಣ ಸಮಾಜದರು ಕೂಡ ನಾವು ಯಾವಾಗೂ ಕೂಡ ನಮ್ಮಲ್ಲಿ ಹೇಳ್ಕೊಡೋದು ಬಂದಿರು ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿರು ಕೂಡ ಮುಂದೆ ಕೂಡ ನಮ್ಮ ಸಮಾಜದ ಮೇಲೆ ಹೀಗೆ ಕೂಡ ತಮ್ಮ ಆಶೀರ್ವಾದ ಕೂಡ ನಮ್ಮೆಲ್ಲ ಇರಬೇಕಂತ ಹೇಳಿ ಇವತ್ತಿನಿಂದ ತಾವು ನಾನು ಅನ್ವಯ ಕಾರಣಕ್ಕೆ ಬರಲಕ್ಕಾಗಲ್ಲ ಕೂಡ ಅಂದರೂ ಕೂಡ ಇಂಥ ಒಂದು ಅಷ್ಟು ತೊಂದರೆ ಇದ್ರು ಕೂಡ ನಮ್ಮ ಸಮಾಜದ ಒಂದು ನೀವು ಡೇಟ್ ಕೊಟ್ಟು ನೀವು ಬರ್ತೀನಿ ಅಂತಂದ್ರೆ ಅಷ್ಟು ತೊಂದರೆ ಇದ್ರು ಕೂಡ ಬಂದು ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಖುಷಿ ತಂದು ಕೊಟ್ಟಿದ್ದು ನನ್ನ ನನ್ನ ಪರವಾಗಿ ಮತ್ತು ನಮ್ಮ ಸಮಾಜದ ಎಲ್ಲರ ಪರವಾಗಿ ತಮ್ಮ ಧನ್ಯವಾದ ಹೇಳಿ ಜಿಮ್ಮಿದಾರರ ಮೂಲಕ ನಾವು ಅನೇಕರು ಶಾಸಕರಾದ್ವಿ, ಮಂತ್ರಿಗಳಾದರು, ಆಮೇಲೆ ಸಾಕಷ್ಟು ಜನ ನೌಕರಸ್ಥರಾದರು, ತಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಯಿತು,
ಇದರಿಂದ ದೊಡ್ಡ ಹೋರಾಟ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಸಾಮಾನ್ಯವಾದದ್ದಲ್ಲ ಬಹುತೇಕ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಹೋರಾಟವೇ ಇವತ್ತು ಅವರ ಸಂವಿಧಾನವೇ ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಸನ್ಮಾನ್ಯ ಕರ್ಕೇಜಿ ಅವರು ಹೇಳಿದ ಹಾಗೆ ಸಂವಿಧಾನ ಒಳಗೆ ನಾವೆಲ್ಲ ಉಳಿತಾ ಇದ್ದೀವಿ ನಮ್ಮ ನಮ್ಮಲ್ಲೇ ಕಚ್ಚಾಟ ನಮ್ಮ ನಮ್ಮಲ್ಲೇ ಹೊಡೆದಾಟ ನಮ್ಮ ನಮ್ಮಲ್ಲೇ ಕಿತ್ತಾಟ ಮಾಡಿದ್ವಿ ಅಂದರೆ ಅದನ್ನು ಅದು ದುರುಪಯೋಗ ಆಗಿ ಸಂವಿಧಾನವೇ ಕೈಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಉಳಿಸಬೇಕು ಬೆಳೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಾವು ಈ ಹಿಂದೆ ಶಾಸಕರಿದ್ದಂಥ ಸಂದರ್ಭದಲ್ಲಿ ಈ ಭಾಗದ ಅನೇಕ ಅಧ್ಯಕ್ಷರು ಹಿರಿಯರು ಎಲ್ಲ ಬೆಂಗಳೂರು ತನಕ ಬಂದು ಓಡಾಡಿ ಬಹಳಷ್ಟು ನಾನು ಹಾಗೂ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಹೇಳಿ ತಮಗೆ ಅನುದಾನ ಕೊಡಿಸುವಲ್ಲಿ ಆ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಕೂಡ ಸಾಕಷ್ಟು ಹಸ್ತಕ್ಷೇಪ ಇದ್ದು ಅವರೆಲ್ಲ ಕೂಡ ಸಹಕಾರ ಮಾಡಿದ್ದಾರೆ. ಅಂಥವ್ರು ಈ ಭಾಗದ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ನಾವು ನೀವು ಕೂಡ ನಡೆಯೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಯಾವಾಗಲೂ ಸಮಾಜವನ್ನು ಕಟ್ಟಬೇಕಾದ ಒಳ ಪಂಗಡಗಳು ಅದು ಏನೇ ಇರಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ನಮ್ಮಲ್ಲೇ ಕಿತ್ತಾಟ ನಮ್ಮ ನಮ್ಮಲ್ಲೇ ಹೊಡೆದಾಟ ಯಾರಾದರೂ ಮುಂದೋದ್ರೆ ಕಾಲು ಹಿಡಿದಕ್ಕಂಥ ವ್ಯವಸ್ಥೆ ಆಗಬಾರ್ದು. ಯಾಕಂದ್ರೆ ಸಮಾಜ ಈಗ ಅಂಬಿಗಾಲು ಉರಿತಾ ಹೊರಟಾ ಇದೆ. ನಮ್ಮೇನು ದೊಡ್ಡ ಯೂನಿವರ್ಸಿಟಿ ಅಥವಾ ಅನೇಕ ಸ್ಕೂಲ್ಗಳು ಫ್ಯಾಕ್ಟ್ರಿಗಳು ಅಷ್ಟರ ಮಟ್ಟಿಗೆ ಇನ್ನೂ ಬೆಳೆದಿಲ್ಲ. ಈಗಿನ್ನೂ ಬೆಳಿಬೇಕಂದ್ರೆ ಕನಿಷ್ಠ 50ರಿಂದ 100 ವರ್ಷ ಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಸಮಾರಂಭದಲ್ಲಿ ಶ್ರೀ ಶಿವಶರಣ ಹರಳಯ್ಯ ಸಮಗಾರ ಮಚಕಾರ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾದ ವೀರಭದ್ರಪ್ಪ ಹೆಬ್ಬಾಳ ಸೇರಿದಂತೆ ಇತರೆ ಅನೇಕ ಜನ ಸಮಾಜದವರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಹೊರವಲಯದ ಆಳಂದ ರಸ್ತೆಯ ರುಕುಂತೋಲಾ ದರ್ಗಾದ ರಸ್ತೆಯ ಮಾಧವಾನಂದ ನಗರದಲ್ಲಿರುವ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಇಂಚಗೇರಿ ಶಾಖಾ ಮಠದಲ್ಲಿ ರಾಷ್ಟ್ರೀಯ ಭಾವಕ್ಕೆ ಮತ್ತು ಕೋಮು ಸೌಹಾರ್ದ ಕಾರ್ಯಕ್ರಮ ಜರುಗಿತು. ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತರಾದ ಇಂಚಗೇರಿ ಮಠದ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ ಇಂಚಗೇರಿ ಸಂಪ್ರದಾಯದ ಸದ್ಗುರುಗಳ ಆಧ್ಯಾತ್ಮ ಸಪ್ತಾಹದ ನಿಮಿತ್ತ 45ನೆಯ ಸರ್ವಧರ್ಮ ಸಮಾವೇಶವು ದಿನಾಂಕ 23 ಮತ್ತು 24ನೇ ಡಿಸೆಂಬರ್ 2018 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ರುಕುಂತೋಲಾ ದರ್ಗಾ ರಸ್ತೆಯ ಮಾಧವಾನಂದ ನಗರದಲ್ಲಿರುವ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿ ಇಂಚಗೇರಿ ಶಾಖಾ ಮಠದಲ್ಲಿ ಜರುಗುತ್ತಿದ್ದು ರಾಷ್ಟ್ರೀಯ ಭಾವೈಕ್ಯ ಮತ್ತು ಕೋಮು ಸೌಹಾರ್ದತೆ ಕಾರ್ಯಕ್ರಮವು ರವಿವಾರ ದಿನಾಂಕ 23ನೇ ಡಿಸೆಂಬರ್ 2018 ಸಾಯಂಕಾಲ 6 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಕ್ಷೇತ್ರ ಇಂಚಗೇರಿ ಮಠ ತಾಲೂಕಾ ಇಂಡಿಯಾ ಪೂಜ್ಯ ಶ್ರೀ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾರಾಜರು ವಹಿಸಿದ್ದರು. ನೇತೃತ್ವವನ್ನು ಶ್ರೀ ಶ್ರೀಶೈಲ ಸಾರಂಗಮಠ ಆಂಧ್ರದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಸಮ್ಮುಖವನ್ನು ಅಖಿಲ ಭಾರತ ಶಿವಾನುಭವ ಮಂಟಪ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಸಂಚಾಲಕರಾದ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಟಿಎಸ್ಆರ್ ಪ್ರಶಸ್ತಿ ಪುರಸ್ಕೃತರಾದ ಪತ್ರಕರ್ತ ಸನತ್ಕುಮಾರ್ ಬೆಳಗಲಿ ಆಗಮಿಸಿದರು. ಇದೇ ವೇಳೆ 2018ರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಪಿವಿ ಸಂತಪ್ಪನವರ್, ಬಸವರಾಜ್ ಉಪ್ಪಿನ್, ಬಸವರಾಜ್ ಆಲುಬುಡ ಹಾಗೂ ಮಹಾದೇವಿ ವಣದೇವರಿಗೆ ಸನ್ಮಾನಿಸಲಾಯಿತು. ಇಂಚಗೇರಿ ಆಧ್ಯಾತ್ಮ ಸಪ್ತಾಹ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸೂರಜ್ ಪ್ರಸಾದ್ ತಿವಾರಿ ಸ್ವಾಗತಿಸಿದರು. ಜಿಬಿ ಮಂಗಳಗಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶರಣಕುಮಾರ ಸ್ವಾಮಿಗಳು ಹಿರೇಮಠ ಸಂಚಾಲಕತ್ವವನ್ನು ನೋಡಿಕೊಂಡರು. ಈರಮ್ಮ ಗುರುಸ್ವಾಮಿ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು. ಜಯಧೃತ ಶೃಂಗೇರಿ ವಂದಿಸಿದರು. ಸರ್ವಧರ್ಮ ಸಮ್ಮೇಳನ ಇವತ್ತು ಕೇಳಲು ಬಹಳ ನಮಗೆ ಹೆಮ್ಮೆ ಅನ್ನಿಸ್ತದೆ. ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಜಾತಿ ಧರ್ಮಗಳಲ್ಲಿ ಇವತ್ತು ಸಮಾಜ ಹೊಡಿತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಇಂಚಗೇರಿ ಮಠದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಇಂಚಗೇರಿ ಮಠವು ಒಂದು ಸರ್ವಧರ್ಮವನ್ನು ತೆಗೆದುಕೊಂಡು ನಾನಾ ಬಗೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯೋತ್ಸವ ಸಲುವಾಗಿ ಹೋರಾಟ ಮಾಡಿದಂಥ ಮೊದಲನೇ ಮಠ ಮಾಧವಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ಆದಂಥ ಮಠ ಅಂದರೆ ಇದು ಇಂಚಗೇರಿ ಮಠವಾಗಿದೆ. ಅವತ್ತಿನ ಏನು ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರು, ವಿನೋದ ಭಾವೆಯವರು, ಸುಭಾಷ್ ಚಂದ್ರ ಬೋಸ್ ಅವರು ಅವ್ರ ಜೊತೆಗೆ ಇವರು
ಶಸ್ತ್ರಗಳಿಂದ ಹೋರಾಟ ಮಾಡಿ ಅಂತ ಒಂದು ವಿಶೇಷ ಒಂದು ಖ್ಯಾತಿ ಪಡೆದ. ಯಾಕಂದ್ರೆ ರಕ್ತ ಕೊಡೋದು ಸರಳ ಅಂತಲ್ಲ, ಈ ಮಠದ ಒಂದು ಈ ನಮ್ಮ ಭಾರತಕ್ಕಾಗಿ ಸಂಗ್ರಾಮಕ್ಕೆ ಹೋರಾಟ ಮಾಡಿದಂತ ಮಠ ಈ ನಮ್ಮ ಇಂದಿಗೇರಿ ಮಠವಾಗಿದೆ. ಅಂತ ಒಂದು ಭಕ್ತ ತಾವೆಲ್ಲ ಭಕ್ತರಾಗಿದ್ದು ನಾನು ಕೂಡ ಈ ಮಠದ ಒಂದು ಭಕ್ತರಾಗಲು ನನಗೆ ಬಹಳ ಆನಂದವಾಗಿದೆ. ಮತ್ತು ವಿಧವೆಯರ ಒಂದು ಮದುವೆ ಇರ್ಬೋದು, ದೇವಿದಾಸಿಯರ ಮದುವೆ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಂತ ಮಠದ ಒಂದು ವಿಶೇಷವಾದ ಮಠದ ಒಂದು ಸರ್ವಧರ್ಮ ಸಮ್ಮೇಳನಕ್ಕಾಗಿ ತಾವೆಲ್ಲ ಬಂದಿದ್ದೀವಿ. ತಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತಾ ಈ ಭವ್ಯ ದಿವ್ಯ ಪರಂಪರೆ ಉಳ್ತಕ್ಕಂತಹ ಮಠದಲ್ಲಿ ಆ ಪರಂಪರೆಯನ್ನು ಹಾಕೊಂಡು ಈ ಕಲಬುರಗಿ ನಗರದಲ್ಲಿ ಒಂದು ಸುಂದರವಾಗಿರ್ತಕ್ಕಂತ ಒಂದು ಮಠ ಮಾಡಿ ನಮ್ಮ ಶೃಂಗೇರಿ ಮತ್ತು ಮಂಗಳಗಟ್ಟಿ ಎರಡು ಕಣ್ಣಿದ್ದಂಗೆ ಈ ಮಠಕ್ಕ ರೇವಣಸಿದ್ಧ ಶ್ರೀಗಳ ಆಶೀರ್ವಾದದಿಂದ ಶೃಂಗೇರಿ ಮಂಗಳಗಟ್ಟಿ ಬಹುತೇಕ ಅವ್ರ ಹೆಂಡ್ರ ಚಿಂತೆ ಮಾಡಲ್ಲ, ಮಕ್ಕಳು ಚಿಂತೆ ಮಾಡಲ್ಲ, ಮೊಮ್ಮಕ್ಕಳು ಚಿಂತೆ ಮಾಡಲ್ಲ. ಹತ್ತ ಮುಳುಗದ ಹತ್ತ ಎಂಡ ಹೊಂಟ್ರ ಕಣ್ಣ ತೆರೆದ್ರೆ ಹಿಂಚಗೇರಿ ಮಠ ಚಿಂತೆ ಮಾಡ್ತಾರೆ. ಕಲಬುರಗಿ ಹಿಂಚಗೇರಿ ಮಠಕ್ಕೆ ಹೇಳ್ತಾರಲ್ಲ, ಆ ನೂರು ಮಂದ್ಯಾಗ ಒಬ್ಬರಿದ್ರೆ ಸಾಕು ಅಂತ. ಹಂಗ ಇವರು ನೂರು ಮಂದ್ಯಾಗ ಇಬ್ರು ಸಿಕ್ಕಾರ. ನಾವು ಬಹಳ ಶ್ರಮ ಪಡ್ತಾರೆ, ಬಹಳ ಶ್ರಮ ಪಡ್ತಾರೆ ಈ ಮಠ ಸಲವಾಗಿ ಬಹಳ ಶ್ರಮ ಪಟ್ಟು ಕೆಲಸ ಮಾಡತಕ್ಕಂಥವ್ರು ಇಬ್ರು ರಿಟೈರ್ಡ್. ರಿಟೈರ್ಡ್ ಆದವ್ರು ಬಹಳ ಹೆಚ್ಚಾರ ಹೆಚ್ಚ ನಾವು ಸತ್ಯದೇವ್ ಅಂತ ತಿಳ್ಕೊತಾರ ಬಹಳ ಮಂದಿ. ಏನಪ್ಪ ನಮ್ದು ಹಾಗೆ ಹೋಗ್ಯದ, ಯಾವ ಮಠ ಯಾವ ಧರ್ಮ ಯಾವ ಸ್ಥಾನಗಳು ತಗೊಂಡು ಏನ್ ಮಾಡೋದು ಅಂದ್ರೆ, ಇದು ನಮ್ಮ ಮಠ ಹಿಂಗೇರಿ ಮಠ ಬೇರೆ ಅಲ್ಲ, ಸುಲ್ಪಲ್ ಮಠ ಬೇರೆ ಅಲ್ಲ, ಶ್ರೀಶೈಲ ಸಾರಂಗ ಮಠ ಅವ ಹಿಂದಿನ ಜಗದ್ರುಗಳು ಹಿಂಚಗೇರಿ ಮಠದಲ್ಲಿ ತಯಾರಾದವರು. ನಿಡಮಾಮಿಡಿ ಸ್ವಾಮಿಗಳು ಬೆಂಗಳೂರಿನ ಮಾನವ ಧರ್ಮ ಪೀಠದ ನಿಡಮಾಮಿಡಿ ಸ್ವಾಮಿಗಳು ಹಿಂಚಗೇರಿ ಮಠದಲ್ಲಿ ತಯಾರಾದವರು. ಆ ಗುರು ಪರಂಪರೆಯನ್ನು ಅನುಸರಿಸಿಕೊಂಡೇ ನಾವು ಒಬ್ಬ ಈ ಮಠದ ಭಕ್ತನಾಗಿ ಹೇಳ್ತಾ ಇದ್ದೇನೆ, ನಿಜವಾಗಿ ಹಿಂಚಗೇರಿ ಮಠ ಸರ್ವ ಧರ್ಮಗಳನ್ನ ತನ್ನಡೆಗೆ ಸ್ವಾಗತಕ್ಕಂತ ಒಂದು ಏಕೈಕ ಮಠ ಉತ್ತರ ಕರ್ನಾಟಕದಲ್ಲಿ ಅದು ಹಿಂಚಗೇರಿ ಮಠ. ಅವರನ್ನು ಕರೆಸಿ ನಾನು ಒಂದ್ಸಲ ಸಂದರ್ಶನ ಮಾಡಿದ್ದೆ. ಆ ಸಂದರ್ಶನದೊಳಗೆ ಅವರು ಹೇಳಿದ್ರು, ನಾನು ಈ ಜನ್ಮಕ್ಕೆ ಬಂದು ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲು ಬೇಡಿ ದೊಡ್ಡ ಹುಚ್ಚಪ್ಪಗಳಿರ ಅಂತ ಏನು ಹೇಳಿದ್ದಾರೆ, ಈ ನೆಲದಲ್ಲಿ ಈ ನಾಡಿನಲ್ಲಿ ನನ್ನ ಜನ್ಮ ಸಾರ್ಥಕವಾದದ್ದೇ ಶ್ರೀ ಮಾಧವಾನಂದರ ಪ್ರಭುಗಳ ಪುಣ್ಯದಿಂದ ಅವರ ಆಶೀರ್ವಾದದಿಂದ ಅಂತ ಹೇಳಿದ್ರು. ಅದು ನನಗೆ ಮತ್ತೆ ನೆನಪಾಗಿ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಹಿಂದೆ ಮಾಡಿದ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದನುಭವಿಸಬೇಕಾತ್ಮ ಅಂತ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ಇಲ್ಲಿ ನಮ್ಮ ದತ್ತಾತ್ರೇಯ ಹಾಸಿಕರ್ ಇದ್ದಾರೆ, ಇನ್ನೂ ಅನುಭವಿಗಳಿದ್ದಾರೆ. ಅದಕ್ಕೆ ಮನೆಯ ಸಿರಿ ಅಂಗಳದಲ್ಲಿ ನೋಡು ಅನ್ನುವಂತೆ ಅವರ ಮಗ ನಮ್ಮಲ್ಲಿ ವಿದ್ಯಾರ್ಥಿಯಾಗಿದ್ದಾರೆ. ಬಹಳ ಸಂಸ್ಕಾರ, ಬಹಳ ಸುಸಂಸ್ಕೃತರು. ಆದ್ದರಿಂದ ನಮಗೆ ಮಕ್ಕಳಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಸಂಸ್ಕಾರದ ಕೊರತೆ ಆಗ್ತಾ ಇದೆ ಅಂತ ಬರುವಾಗ ಹೇಳ್ತಾ ಇದ್ರು. ಅಂತಹ ಸಂಸ್ಕಾರವನ್ನು ನೀಡಿ ನಿಜವಾಗಿ ಮಾನವ ಧರ್ಮವನ್ನು ಬಿತ್ತಕ್ಕಂಥ ಕೆಲಸ ಇಂಥ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಆಗ್ತಾ ಇದೆಯಲ್ಲ, ಇದಕ್ಕಿಂತ ಸಂತೋಷ ಮತ್ತೇನಿಲ್ಲ ಅಂತ ಅನಿಸ್ತದೆ. ಆದ್ದರಿಂದ ಮೊದಲು ಮಾಧವಾನಂದ ಪ್ರಭುಗಳು ಎಂಥ ಪುಣ್ಯ ಪುರುಷರು ಈ ಭೂಮಿಯ ಮೇಲೆ ಕಾಲಾನುಕಾಲಕ್ಕೆ ಸತ್ಪುರುಷರ ಉದಯ ಆಗ್ತಾನೆ ಇರ್ತಾರೆ. ಒಂದು ಸಣ್ಣ ಒಂದು ಗ್ರಂಥವನ್ನು ಕೊಟ್ಕಳಿಸಿದ್ರು ಮಂಗಳಗಟ್ಟಿ ಸರ್ ಅವರು, ಅದನ್ನು ನಾನು ಓದಿಸ್ತಾ ಇದ್ದೆ. ಅಲ್ಲಿ ಆ ಲೇಖಕರು ಹೇಳಿದ್ರು, ಇಲ್ಲ ಕಾಲಾನುಕಾಲಕ್ಕೆ ಶ್ರೀಕೃಷ್ಣನು ಹೇಳಿದಂತೆ ಯಾವಾಗ ಧರ್ಮಕ್ಕೆ ಒಂದು ಕುತ್ತು ಬರುತ್ತಾ ಇದೆ, ಯಾವಾಗ ಧರ್ಮಕ್ಕೊಂದು ಅವನತಿ ಬರ್ತಾ ಇದೆ, ಅದನ್ನು ರಕ್ಷಿಸುವ ಸಲುವಾಗಿ ನಾನು ಮತ್ತೆ ಮತ್ತೆ ಈ ನಾಡಿನಲ್ಲಿ ಜನ್ಮವೆತ್ತು ಬರ್ತೇನೆ ಅಂತ ಹೇಳಿ ಈ ಮಾಧವಾನಂದ ಪ್ರಭುಗಳು ಆ ಹೆಸರಿನಲ್ಲೇ ವಿಶೇಷ ಇದೆ. ಮಾಧವ 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 ಎನ್ನುವ ನಾಮಸ್ಮರಣೆಯಲ್ಲಿಯೇ ಪರಮಾನಂದವನ್ನು ಅನುಭವಿಸುವವರು ಯಾರು, ಅವರೇ ಮಾಧವಾನಂದ ಪ್ರಭುಗಳಿದ್ದಾರೆ. ಆ ನಾಮಾಮೃತದ ಸ್ಮರಣೆಯಲ್ಲಿ ಬಹಳ ವಿಶೇಷವಾದಂತಹ ಒಂದು ಶಕ್ತಿ ಇರ್ತಾ ಇದೆ. ಅದಕ್ಕೆ ಹೇಳಿದ್ರು,
ನಾರಾಯಣ ನಿನ್ನ ನಾಮಾಮೃತದ ಸ್ಮರಣೆ ನಿತ್ಯವೂ ನನ್ನ ನಾಲಿಗೆಗೆ ಬರಲಿ ಅಂತ. ಮಾಧವಾನಂದ ಆಶ್ರಮದಲ್ಲಿ ಪ್ರತಿ ವರ್ಷನೂ ಸರ್ವಧರ್ಮ ಸಮಾನ ಇಲ್ಲಿ ಕಾರ್ಯಕ್ರಮ ನಡೆದೈತಿ. ಎಲ್ಲ ಧರ್ಮೀಯರು ಕೂಡಿಕೊಂಡು ಈ ಒಂದು ಆಧ್ಯಾತ್ಮಿಕ ಚಿಂತನೆ ಮಾಡೋದು ಅಥವಾ ದೇಶದ ಚಿಂತನೆ ಈ ಒಂದು ನಿಟ್ಟಿನಲ್ಲಿ ಗುಲ್ಬರ್ಗದಲ್ಲಿ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ನಡೆದೈತಿ. ಅದರಂತೆ ಇವತ್ತಿನ ದಿವಸ ಬೆಳಗಿನ ಜಾವ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗೈತಿ. ನಾಳಿನ ದಿವಸ ಪುಷ್ಪವೃಷ್ಟಿ ಕಾರ್ಯಕ್ರಮ ಅಂದರೆ ಮಂಗಲಮಯ ಸಮಯ. ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ ಕಾರ್ಯಕ್ರಮ ಇದು. ಮಾಧವಾನಂದ ಪ್ರಭುಜಿಯವರು ಅಂತಂದರೆ ಅವ್ರ ಜೀವನದಲ್ಲಿ ಅವ್ರ ಜೀವನ ಚರಿತ್ರೆ ಯಾವ ರೀತಿ ಇತ್ತಪ್ಪ ಅಂತಂದರೆ ಬಾಲ್ಯದಲ್ಲಿ ಒಂದು ಪವಾಡ ಪುರುಷರು, ಆಮೇಲೆ ಗುರುಗಳಿಂದ ಉಪದೇಶ ತೊಗೊಂಡಂಥ ತಗೊಂಡ ನಂತರ ಅವರು ಏನಪ್ಪ ಅಂತಂದರೆ ಈ ದೇಶದ ಸೇವೆ ಅಂದರೆ ಸ್ವತಂತ್ರ ಚಳವಳಿಗೂ ಧುಮುಕಿದರು. ಮಹಾತ್ಮ ಗಾಂಧೀಜಿಯವ್ರ ಜೊತೆಗೆ ಅಲ್ಲೂ ಅದು ಅಲ್ಲದನ್ನು ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಗೆ ಈ ಒಂದು ದೇಶದ ಚಳವಳಿಗೂ ಧುಮುಕಿದರು. ಅದು ಅಲ್ಲದ ಹಿಂಸಗೇರಿ ಸಂಪ್ರದಾಯಕ್ಕೆ ಗುರುಗಳಾಗಿ ಅವರು ಪೀಠಾಧಿಪತಿಗಳಾದ ನಂತರ ಒಂದು 30-35 ವರ್ಷ ಈ ಸಂಪ್ರದಾಯವನ್ನು ನಡೆಸ್ಕೊಂಬಂದರು. ಅವರ ಜೀವಿತಾವಧಿಯಲ್ಲಿ ಸಾಕಷ್ಟು ಈ ಸಮಾಜದ ಬದಲಾವಣೆಯನ್ನು ಮಾಡಲಿಕ್ಕೆ ಬಯಸಿದರು. ಹೆಂಗೆ ಬಸವಣ್ಣವರು ಇವನಾರವ ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮ ಮನೆ ಮಗನಿಂದೆನಿಸಯ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಸವಣ್ಣವರು ಹೆಂಗೆ ಒಂದು ಅಂತರ್ಜಾತಿ ವಿವಾಹವನ್ನು ಮಾಡಿ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು, ಅದನ್ನು ಮಾಧವಾನಂದ ಪ್ರಭುಜಿಯವರು 25,000 ಅಂತರ್ಜಾತಿ ವಿವಾಹಗಳನ್ನು ಮಾಡಿ ಯಾವುದೇ ಜಾತಿ ಮತ ಪಂಥ ಅನ್ನಲಾರದ ತಮ್ಮ ತಮ್ಮ ಎಲ್ಲಿ ಅವರ ಈ ಸಂಪ್ರದಾಯದ ಮೂಲ ಪುರುಷರು ಬಹುಶಃ ಮಾರದರು. ಈ ಸಂಪ್ರದಾಯದ ಶಾಖಾಗಳು 1800 ಆಶ್ರಮಗಳದಾವೆ, ಅದರಲ್ಲಿ ಗುಲ್ಬರ್ಗ ಮಹಾನಗರದಲ್ಲಿ ಇದೊಂದು ಆಶ್ರಮ. ಹಿಂಗೆ ಈ ಸಂಪ್ರದಾಯದ ತತ್ವ ಆದರ್ಶಗಳೇನಪ್ಪ ಅಂತಂದರೆ ಮಾನವ ಮಹಾಮಾನವ ದೇವಮಾನವ, ಮನುಷ್ಯನಿಗೆ ಸರಿಯಾದಂಥ ಸಂಸ್ಕಾರ ಬೆರೀತಂದ್ರೆ ಅವ ದೇವಮಾನವ ಆಗ್ಲಾಕೆ ಬರ್ತಿ, ಪ್ರತಿಯೊಬ್ಬರು ಆಗ್ಲಾಕೆ ಬರ್ತೈತಿ. ಇದೇ ಜಾತಿಯವರು ಇದೇ ಪಂಥದವರತ್ತಿಲ್ಲ, ಎಲ್ಲರೂ ಎಲ್ಲರಲ್ಲಿ ಇದ್ದಂಥ ಆತ್ಮ ಒಂದು, ಎಲ್ಲರ ಮೇ ಶರೀರಗಳು ಹರಿಯುವಂಥ ರಕ್ತ ಒಂದು, ಎಲ್ಲರೂ ಸಾಧನ ಮಾಡಿದರೆ ಆ ಸಾಧನ ಮಾಡೋದ್ರಿಂದ ದೇವತ್ವವನ್ನು ಪ್ರಾಪ್ತ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ಸಂಪ್ರದಾಯದ ಒಂದು ಮೂಲ ಗುರಿ ಉದ್ದೇಶ. ಹಂಗೆ ಈ ಸಂಪ್ರದಾಯದ ಸದ್ಗುರುಗಳು ಪ್ರತಿಯೊಬ್ಬರನ್ನು ಉಪದೇಶಿಸಲ್ಪಟ್ಟು ಉಪದೇಶವನ್ನು ಕೊಟ್ಟು ಅವ್ರನ್ನ ಉದ್ಧಾರ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಗುಲ್ಬರ್ಗ ಮಹಾನಗರದಲ್ಲಿ ಮಹಾನ್ ಕಾರ್ಯಕ್ರಮ ಇದು 40-50 ವರ್ಷಗಳಿಂದ ಇಲ್ಲಿ ಸರ್ವಧರ್ಮ ಇಲ್ಲಿ ಸಮಾವೇಶ ನಡೀತಾ ಇದೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಜಿಯವರ 82ನೇ ಜನ್ಮದಿನದ ಪ್ರಯುಕ್ತ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ದಿ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿಯಲ್ಲಿ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಧರ್ಮ ಪ್ರಜೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಸರ್ವಧರ್ಮ ಸಮನ್ವಯಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಎನ್ ಧರ್ಮಸಿಂಗ್ ರವರ 82ನೇ ಜನ್ಮದಿನದ ಪ್ರಯುಕ್ತ ಧರ್ಮ ಪ್ರಜೆ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 24 ಡಿಸೆಂಬರ್ 2018 ಬೆಳಿಗ್ಗೆ 10:15 ಗಂಟೆಗೆ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ದಿ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಾರಂಗಮಠ ಶ್ರೀಶೈಲಂ ಕಲಬುರಗಿಯ ಜಗದ್ಗುರು ಪೂಜ್ಯ ಶ್ರೀ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಬೆಂಗಳೂರಿನ ಕೃಷಿ ಆರ್ಥಿಕತೆ ಮತ್ತು ನೀರಾವರಿ ತಜ್ಞರಾದ ಪ್ರೊಫೆಸರ್ ಸಿ ನರಸಿಂಹಪ್ಪ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕೆಡಿಎ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ನಾರಾಯಣರಾವ್ ಕಾಳೆ ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ರಾಯಚೂರಿನ ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜು, ಎಂಎಂಕೆ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ಕಲಬುರಗಿಯ ಪ್ರಾಚಾರ್ಯರಾದ ಶೇಷರಾವ್ ಬಿರಾದಾರ್, ದಿ ಐಡಿಯಲ್ ಫೈನ್ ಆರ್ಟ್ ಕಾಲೇಜು ಕಲಬುರಗಿಯ ಪ್ರಾಚಾರ್ಯರಾದ ರಾಜಶೇಖರ್ ಶಾಮಣ್ಣ ಹಾಗೂ ದಿ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿ ಕಲಬುರಗಿಯ ಗೌತಮ್ ವಿ ಅಂದಾನಿ ಆಗಮಿಸಿದ್ದರು. ಈಗ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಂಡಿಯನ್ನು ಹೇಳಲು ಬರುತ್ತಿದ್ದಾರೆ ವಿಶ್ವಜ್ಯೋತಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ತೆಗೆದುಕೊಂಡರು. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಮತ್ತು ಬಹಳ ವಿಶಿಷ್ಟವಾಗಿ ಆಚರಣೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ಈ ನಾಡು ಕಂಡ ಒಬ್ಬ ಶ್ರೇಷ್ಠ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳು, ಸರ್ವಧರ್ಮ ಸಮನ್ವಯಕಾರ ಅಂತ ನಾವು ಕರಿತೀವಿ ಅಂತಹ ಒಬ್ಬ ಶ್ರೇಷ್ಠ ವಿಚಾರವಂತರಾಗಿರ್ತಕ್ಕಂಥ, ಭೌತಿಕವಾಗಿ ನಮ್ಮಿಂದ ಮರೆಯಾದರೂ ಕೂಡ ಮಾನಸಿಕವಾಗಿ ಯಾವತ್ತೂ ನಮ್ಮ ಜೊತೆ ಇರ್ತಿರ್ತಕ್ಕಂಥ ಡಾಕ್ಟರ್ ಎನ್ ಧರ್ಮಸಿಂಗ್ ಅವರ 82ನೇ ವರ್ಷದ ಜನ್ಮದಿನದ ಪ್ರಯುಕ್ತವಾಗಿ ವಿಶ್ವಜ್ಯೋತಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಅವರ ಸಮಕಾಲೀನ 6 ಜನರಿಗೆ
ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಆರು ಜನರಿಗೆ ವಿಶೇಷವಾಗಿರ್ತಕ್ಕಂಥ ಅವರ ಹೆಸರಿಗೆ ತಕ್ಕಂತೆ ಧರ್ಮ ಪ್ರಜೆ ಎನ್ನುವ ಒಂದು ವಿಶೇಷವಾದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡುವ ಮೂಲಕ ಧರ್ಮ ಸಿಂಗ್ ಅವರ ಆತ್ಮಕ್ಕೆ ಅವರ ವ್ಯಕ್ತಿತ್ವಕ್ಕೆ ನಿಜವಾಗಿಯೂ ಗೌರವ ಕೊಡ್ತಕ್ಕಂಥ ಕೆಲಸ ಎಲ್ಲಾದರೂ ಇವತ್ತು ನಡೀತಾ ಇದ್ರೆ ಅದು ಕಲಬುರಗಿ ಅತಿ ಐಡಿಯಲ್ ಫೈನ್ ಆರ್ಟ್ ಕಾಲೇಜಿನ ಆವರಣದಲ್ಲಿ ಇರತಕ್ಕಂಥ ಮಾತನ್ನ ಬಹಳ ಅಭಿಮಾನಪೂರ್ವಕವಾಗಿ ಹೇಳ್ತಾ ಇದ್ದೀವಿ ಬಂಧುಗಳೇ. ಇದು ಅವರ ಕುಟುಂಬದ ಕಾರ್ಯಕ್ರಮ ಅಲ್ಲ. ಯಾಕಂತಂದ್ರೆ ನಾವು ಒಂದು ಮಾತು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಒಂದು ಮಾತನ್ನು ಹೇಳಿದ್ದೆವು. ಧರ್ಮ ಸಿಂಗ್ ಅವರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತ ಅಲ್ಲ, ಅವರು ಒಂದು ನೆಲವಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಲ್ಲ, ಅವರು ಇಡೀ ನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಅದು ಧರ್ಮ ಸಿಂಗ್ ಅವರು ಅಂತಕ್ಕಂಥ ಮಾತಿನಂತೆ ಇವತ್ತು ಅವರ ಜನ್ಮ ದಿನಾಚರಣೆಯನ್ನ ಅವರು ಕುಟುಂಬದವರು ಆಚರಣೆ ಮಾಡೋದು ದೊಡ್ಡದಲ್ಲ, ಈ ರೀತಿಯಾಗಿ ಸಾರ್ವತ್ರಿಕವಾಗಿ ಆಚರಣೆ ನಡೀತಾ ಇದೆಯಲ್ಲ, ಇದು ಧರ್ಮ ಸಿಂಗ್ ಅವರ ವ್ಯಕ್ತಿತ್ವ ತೋರಿಸಿಕೊಡ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಬಂಧುಗಳೇ. ಮಾಜಿ ಮುಖ್ಯಮಂತ್ರಿಗಳು, ಆತ್ಮೀಯರು, ಸರಳ ಸಜ್ಜನಿಕೆ ಹೆಸರಾದ 82ನೇ ಜನ್ಮ ದಿನಾಚರಣೆ ಧರ್ಮ ಸಿಂಗ್ ಅವರ ಧರ್ಮಪ್ರಜ್ಞೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರೊಫೆಸರ್ ಸಿ ನರಸಿಂಹಪ್ಪ ಕೃಷಿ ಆರ್ಥಿಕ ಮತ್ತು ನೀರಾವರಿ ತಜ್ಞರು ಬೆಂಗಳೂರು ಅವರೇ, ಆತ್ಮೀಯರಾದ ನಾರಾಯಣರಾವ್ ಕಾಳೆ ಅವರೇ, ಶೇಷರಾವ್ ಬಿರೇದಾರ್ ಅವರೇ, ರಾಜಶೇಖರ ಶ್ಯಾಮಣ್ಣ ಅವರೇ, ಅಜಾತ ಶತ್ರು ಧರ್ಮಸಿಂಗನಲ್ಲಿ ಯಾರೇ ಬಂದರೂ ಕೂಡ ಇವನಾರವ ನಮ್ಮವನ ಭಾವನೆ ಇತ್ತು. ಯಾರೇ ಹೋದರೂ ತೋರೋ ಫೋನ್ ಅಂತಿದ್ರು, ಆ ಕೆಲಸ ಮುಂದಿನ ಮಾತು, ಸಮಾಧಾನ ಎಂತ ಮಾತು. ಈಗ ಕೆಲವೊಬ್ರು ಕೆಲಸ ಆಗಲಿಲ್ಲ, ಆಗಲ್ಲ ಹಾಕ್ತದ, ಆಗಲ್ಲ ಹಾಂಗ ಹಿಂಗ ಹೇಳ್ತಾರೆ, ಹಾಂಗಲ್ಲ ಅವರು ತೋರೋ ಫೋನ್. ಯಾರದಾರ ಅವ್ರು ಚಂದ್ರಶೇಖರ್ ಸುಲ್ತಾನ್ ಪುರ್ ನಮ್ಮ ಮನುಷ್ಯನ ಅದು ಮಾಡೇಬೇಕು ಅವೆಲ್ಲ ಹೇಳ್ಬೋದು ಅಂತಿದ್ರು. ಇಷ್ಟು ಒಬ್ಬ ಒಳ್ಳೆ ಮನುಷ್ಯ, ಇಡೀ ತಮ್ಮ ಜೀವನ ಉದ್ದಕ್ಕೂ ಕಲಸಕ್ರಿಯ ಎನ್ನುವರು. ಕಲಸಕ್ರಿ ಎಕಡೆ ಕಡಿದ್ರು ರುಚಿ ಹತ್ತದಲ್ಲ. ಎಲ್ಲಾ ಪಕ್ಷಕ್ಕೆ ಬೇಕಾಗಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಕೂಡ ಎಲ್ಲಾ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಧರ್ಮ ಸಿಂಗ್. ಧರ್ಮ ಸಿಂಗ್ ಅವರು ಸಲಹೆ ಹೇಳ್ತಾರಿತ್ತು, ಎಷ್ಟು ಸಲಹೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ರಜಪುತ್ರ ಮನೆ ಎಸ್ ನೀರು ಮನೆ ಹೊಂಡಲ್ಲ, ಇಡೀ ಜೀವನಗಿ ತಾಲೂಕಿನಲ್ಲಿ ನೂರೇ ಮನೆ ಹೊಂಡಲ್ಲ. ಅಟ್ಟ ಪ್ರೀತಿಯ ಮನುಷ್ಯ ಇನ್ನು ನಮ್ಮನ್ನು ಇರಬೇಕಾಗಿತ್ತು. ಆದ್ರೆ ನಮ್ಮ ಹೃದಯ ಅವ್ರ ಹೃದಯ, ಆದ್ರೆ ನಮ್ಮ ವಿಜಯ್ ಕುಮಾರ್ ಕುಳಿತಿದ್ದು ಈ ಕೆಲಸವನ್ನ ಪ್ರತಿ ವರ್ಷವೂ ಕೂಡ ಹೋದ ವರ್ಷ ಮಾಡಿದ್ರು. ಯಾವ ಸಂಬಂಧ ಅಂತ ಅಂದ್ರೆ ಆ ಗುಡದ ಸಂಬಂಧ ಅಂತ ನಮಿಸ್ತೀವಿ. ನಾನು ಅವ್ರನ್ನ ಯಾವ ಸ್ಥಾನ ಪಡ್ತಾನು ಇಲ್ಲ, ಆದರೆ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನರಕ ಸಮಿತಿಗೆ ಉಪಕಾರ ಮಾಡಿದ್ದು ಗುಂಡ್ರಾವ್. ಗುಂಡ್ರಾವ್ ಉಪಕಾರ ಮಾಡಿದಾಗ ಗುಂಡರಾವ್ ಪ್ರಣಬ್ ಮುಖರ್ಜಿ ಮಹಾಪಾತ್ರ ಸೇರಿ ಬೇರೆ ಒಂದು ಪಕ್ಷ ಮಾಡಿಬಿಟ್ರು ಇಂದಿರಾ ಗಾಂಧಿ ಹೆಸರಲ್ಲಿ. ಆ ಪಕ್ಷಕ್ಕೆ ಧರ್ಮ ಸಿಂಗ್ ಸೇರಲೇಬೇಕು ಅಂತ ಒತ್ತಾಯ ಬಂತು. ಸಾಯಂಕಾಲ ಧರ್ಮ ಸಿಂಗ್ ನನ್ನ ಅಪ್ಪನ್ನೇ ಕರೆಸಿ, ನೀವು ಹೇಳಿ ನಾನು ಏನ್ ಮಾಡಬೇಕು ಅಂತ. ಗುಂಡ್ರಾವ್ ನನಗೆ ಉಪಕಾರ ಮಾಡಿದಾನೆ, ಏನ್ ಮಾಡ್ಬೇಕು ಅಂತ ಇಬ್ಬರೇ ಇದ್ವಿ. ನಾನು ಹೇಳಿದೆ ನಿಮಗೆ ತಲೆ ಕೆಟ್ಟಿರ್ಬೇಕು, ಈ ಸುದ್ದಿ ಹೋಗ್ಬೇಡ, ಕಾಂಗ್ರೆಸ್ನಲ್ಲೇ ಕಂಡಿದ್ವಿ. ಅವರು ಸ್ಪಷ್ಟವಾಗಿ ಹೇಳಿದೆ ನಾನು ಕಾಂಗ್ರೆಸ್ನಲ್ಲ, ಆದ್ರೆ ಆತನ ಒಳಿತು ಕಾಂಗ್ರೆಸ್ನಲ್ಲಿದ್ರೆ ಮಾತ್ರ ಆಗುತ್ತೆ ನನಗೆ ಗೊತ್ತಿತ್ತು. ಅದನ್ನು ಹೇಳಿದೆ ಒಂದು ಆವತ್ತಲ್ಲ ಇನ್ನೊಂದು ಕಾಲಕ್ಕೆ ಆತ ಮುಖ್ಯಮಂತ್ರಿ ಆಗೇ ಬಿಟ್ಟ ಕರ್ನಾಟಕ. ಇದು ನಡೀತು. ಆಮೇಲೆ ಇನ್ನೊಂದು ಪರಿಸ್ಥಿತಿ ಬಂತು. ಆ ಇನ್ನೊಂದು ಪರಿಸ್ಥಿತಿ ಬಂದಾಗ ಧರ್ಮ ಸಿಂಗ್ ಮುಖ್ಯಮಂತ್ರಿ ಆಗುವಂತ ಸನ್ನಿವೇಶ ಸೃಷ್ಟಿ ಮಾಡಿರೋದ್ರಲ್ಲಿ ಬಹುಶಃ ನಾನು ಹೇಳ್ಕೋಬಾರ್ದು. ಯಾಕಂತಂದ್ರೆ ನನಗೆ ಆ ದಿವಸನೇ ಶತ್ರುಗಳಾಗ್ಬಿಟ್ರು ಕೆಲವು. ನಮ್ಮ ಜೊತೆಯಲ್ಲಿದ್ದು ಇಷ್ಟಾರು ಅಷ್ಟಾರು ವರ್ಷಗಳಿಂದ ಜನ ಶತ್ರುಗಳಾಗ್ಬಿಟ್ರು. ಆದ್ರೆ ಮಿತ್ರ ಧರ್ಮ ಸಿಂಗ್ನ ಉನ್ನತಿಗೆ ಪದೋನ್ನತಿಗೆ ಅಧಿಕಾರ ಪಡೆಯೋದಕ್ಕೆ ಏನು ಬೇಕು ಅದನ್ನು ಮಾಡುವಂತ ಸುಲಭ ನನಗೆ ಸಿಕ್ಕಿತ್ತು, ಅದು ಮಾಡಲಿ. ಇದೇ ವೇಳೆ ಮಡಿವಾಳಪ್ಪ ಗೌಡ ಪಾಟೀಲ ಮಾಗಣಗೇರ, ಹಾಜಿ ಗುಲಾಂ ರಸೂಲ್ ಸಾಬ್ ಗೌಹಾರ್, ಸಂಗನಗೌಡ ಪಾಟೀಲ ಜೀರಟಗಿ, ಭೀಮರಾಯ್ ಕಲ್ಯಾಣಿ ನೆಲೋಗಿ, ಚಂದ್ರಶೇಖರ್ ಸುಲ್ತಾನಪುರ ಹಾಗೂ ಶ್ರೀಮತಿ ಸವಿತಾ ಸಜ್ಜನ್ರವರಿಗೆ ಧರ್ಮ ಪ್ರಜೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.
ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ವಿಜಯಕುಮಾರ್ ತೇಗಲ್ತಿಪ್ಪಿ, ಸಂಚಾಲಕರಾದ ಬಿಎಂ ಪಾಟೀಲ್ ಕಲ್ಲೂರ್, ಶಿವರಾಜ್ ಎಸ್ ಅಂಡಗಿ, ಶ್ರೀಕಾಂತ್ ಪಾಟೀಲ್ ತಿಳಗುಳ, ಪರಮೇಶ್ವರ್ ಶಟಕಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ವೀರ ಕನ್ನಡಿಗರ ಸೇನೆ ಕನ್ನಡಿಗರ ಒಕ್ಕೂಟದ ವತಿಯಿಂದ 63ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹಾಗೂ ಶ್ರೀ ದತ್ತಗಿರಿ ಕಂಫರ್ಟ್ಸ್ನ ಉದ್ಘಾಟನಾ ಸಮಾರಂಭಕ್ಕಾಗಿ ಕಲಬುರಗಿ ನಗರದ ಅಫ್ಜಲ್ಪುರ್ ರಸ್ತೆಯಲ್ಲಿರುವ ಶರಣ ಸಿರಿಸ್ಕಿ ಗ್ರಾಮಕ್ಕೆ ಬಹುಭಾಷಾ ನಟಿ ಹರ್ಷಿಕಾ ಪೂರ್ಣಚ ಆಗಮಿಸಿದ್ದರು. ವೀರ ಕನ್ನಡಿಗರ ಸೇನೆ ಕನ್ನಡಿಗರ ಒಕ್ಕೂಟದ ವತಿಯಿಂದ 63ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹಾಗೂ ಶ್ರೀ ದತ್ತಗಿರಿ ಕಂಫರ್ಟ್ಸ್ನ ಉದ್ಘಾಟನಾ ಸಮಾರಂಭವು ದಿನಾಂಕ 24ನೇ ಡಿಸೆಂಬರ್ 2018ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಅಫ್ಜಲ್ಪುರ್ ರಸ್ತೆಯಲ್ಲಿರುವ ಶರಣ ಸಿರಿಸಿಗಿ ಗ್ರಾಮದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಸ್ಥಳ ಕಟ್ಟಿಮನಿ ಹಿರೇಮಠ ಪಾಳಾದ ಶ್ರೀ ಷಟಸ್ಥಳ ಬ್ರಹ್ಮಿ ಗುರುಮೂರ್ತಿ ಶಿವಾಚಾರ್ಯರು, ಗುರುಸ್ಥಳ ಇವಣಿ ಮಠದ ಶ್ರೀ ನಾಗಲಿಂಗಯ್ಯ ಮುತ್ಯಾ ವಹಿಸಿದ್ದರು. ಶ್ರೀ ದತ್ತಗಿರಿ ಕಂಫರ್ಟ್ಸ್ ಉದ್ಘಾಟಕರಾಗಿ ಖ್ಯಾತ ಬಹುಭಾಷಾ ಚಲನಚಿತ್ರ ನಟಿ ಹರ್ಷಿಕಾ ಪೂಣಚ ಆಗಮಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಜಗನ್ನಾಥ ಸೂರ್ಯವಂಶಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ವಿನೋದ್ ಕುಮಾರ್, ತಾಲೂಕಾ ಪಂಚಾಯತ್ ಕಲಬುರಗಿಯ ಅಧ್ಯಕ್ಷರಾದ ಶಿವರಾಜ್ ಸಜ್ಜನ್ ಮತ್ತು ವಿಜಯಲಕ್ಷ್ಮಿ ಸಿಲ್ಕ್ ಹೌಸ್ನ ಮಾಲೀಕರಾದ ವಿನಾಯಕ್ ಹೆರೇಕರ್ ಆಗಮಿಸಿದ್ದರು. ಅತಿಥಿಗಳಾಗಿ ಜೈಕರವೇ ಅಧ್ಯಕ್ಷರಾದ ಸಚಿನ್ ಪರ್ತಾಬಾದ್ ಆಗಮಿಸಿದ್ದರು. ಇದೇ ವೇಳೆ ಸ್ವರ ಸಂಗಮ ಮೆಲೋಡೀಸ್ನ ಶ್ರವಣ್ ಕುಮಾರ್, ಪ್ರಾಣೇಶ್ ಜೋಶಿ ಮತ್ತು ಎ ರೆಹಮಾನ್ ಮಸ್ಕಿಯವರಿಂದ ಕನ್ನಡ ಹಾಡುಗಳನ್ನು ಪ್ರಸ್ತುತಪಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವೀರ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅಮೃತ್ ಪಾಟೀಲ್ ಸಿರ್ನೂರ್, ರಾಜ್ಯ ಉಪಾಧ್ಯಕ್ಷರಾದ ರವಿ ವಂಟಿ ಹಾಗೂ ಜಿಲ್ಲಾಧ್ಯಕ್ಷರಾದ ಶಿವಾಜಿ ಚೌಹಾಣ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಅವರು ಪ್ರಾಮಾಣಿಕತೆಯಿಂದ ತಮ್ಮ ಜೀವನದಲ್ಲಿ ನೌಕರಿಯಲ್ಲೂ ಕೂಡ ಎನಿ KSRTC ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಒಂದು ಹೆಸರನ್ನು ಗಳಿಸಿ ಇವತ್ತು ಎಲ್ಲ ಅವ್ರ ಜೊತೆಯಲ್ಲಿರುವಂಥ ಎಲ್ಲ ಸ್ನೇಹಿತರ ಜೊತೆಯಲ್ಲಿ ಸೇರಿ ಇವತ್ತು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಈ ಹೋಟೆಲ್ನು ಕೂಡ ಮುಂಬರುವಂಥ ದಿನಗಳಲ್ಲಿ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸಿ ಅವ್ರು ನನ್ನಿಂದನೂ ಕೂಡ ಏನೇ ಸಹಾಯ ಸಹಕಾರ ಬೇಕಾದರೆ ಅದಕ್ಕೆ ಸಂಪೂರ್ಣವಾಗಿ ನಾನು ನೀಡ್ತೇನೆ ಅಂತ ಮಾತನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಕರೆಸಿ ನಾಲ್ಕು ಮಾತುಗಳು ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿಗೂ ಜೋಳಿಗೆ ತಪ್ಪಿಲ್ಲ, ಜೋಳಿಗೆ ಅದೇನೋ ತಪ್ಪಿಲ್ಲ. ಅರಿವೆಯ ಜೋಳಿಗೆ ಹೋಗಿ ಅರಿವಿನ ಜೋಳಿಗೆ ಬಂದಿದೆ, ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ. ಆ ಜೋಳಿಗೆ ಹಿಡಿದು ನಾ ತಿರುಗಿದೆ ಈ ತಿರೆಯ ದೊರೆಗಳ ಮನೆ ಮನೆಗೆ. ಅವರು ನೀಡಿದರು ನಾ ಬೇಡುದದ, ನಾ ಬೇಡದದ. ಓಡಿ ಬಂದೆ ಮನೆಗೆ ಜೋಳಿಗೆಯ ನೋಡುವ ಆತುರದಿಂದ, ಆಗ ತಿಳಿಯಿತು ಇದು ಹರುಕ ಜೋಳಿಗೆ ಎಂದು. ಮೊದಲೇ ತುಂಬದ ಜೋಳಿಗೆ ಸಾಲದ್ದಕ್ಕೆ ತೂತು ಬಿದ್ದ ಜೋಳಿಗೆ. ಸ್ವತಂತ್ರ ಧೀರ ಸಿದ್ದೇಶ್ವರ ಸುದ್ದಿ ಎಂಬ ಸೂಜಿಯಿಂದ, ಸುಬುದ್ದಿ ಎಂಬ ದಾರದಿಂದ
ಒಲಿದುಕೊಳ್ಳಬೇಕಾಗಿದೆ ಈ ಹರಿದ ಜೋಳಿಗೆಯನ್ನು ಒಲಿದುಕೊಳ್ಳಬೇಕಾಗಿದೆ ಈ ಹರಿದ ಜೋಳಿಗೆಯನ್ನು ಪ್ರಾತಸ್ಮರಣೀಯರನ್ನ ಪ್ರಾರ್ಥಿಸಿ ಎನ್ನ ಆರಾಧ್ಯ ಕುಲ ದೈವ ಪಾಳ ಹಿರೇಮಠದ ಸದ್ಗುರು ಮಳೇಂದ್ರ ಶಿವಾಚಾರ್ಯರ ಕರ್ತೃತ್ವ ಗದ್ದೆಗೆ ಅನಂತ ಕೋಟಿ ನಮನಗಳನ್ನ ಸಮರ್ಪಿಸಿ ಜನತೆಗೆ ನಮಸ್ಕಾರ. ಕಲಬುರ್ಗಿಯ ಎಲ್ಲ ಜನರಿಗೆ ನಮಸ್ಕಾರ. ನೀವು ಈ ಬಿಸಿಲಿನ ಬೇಗೆಗೇನು ಸುಟ್ಟೋಗ್ತಾ ಇದೀರಾ ಇಲ್ಲ ಏನು ನನಗೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಇಷ್ಟು ನಾನು ಅಮೃತ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ಮಾಡ್ಕೊಳಕ್ ನಾನು ಕೇಳ್ತೆ ಅವ್ರಿಗೆ ನಿಮ್ ಕಲಬುರ್ಗಿಯಲ್ಲಿ ತುಂಬಾ ಬಿಸಿಲಿರುತ್ತಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲ ಮೇಡಮ್ ಏನೇ ಇರ್ಲಿ ಬಿಸಿಲೇ ಇರ್ಲಿ ಮಳೆನೇ ಇರ್ಲಿ ನಮ್ ಜನ ತುಂಬಾ ಸ್ಟ್ರಾಂಗ್ ಮೇಡಮ್, ಬಂದೇ ಬರ್ತಾರೆ ಕಾರ್ಯಕ್ರಮಕ್ಕೆ ಅಂತ. ಸೊ ಇವತ್ತು ನನ್ಗೆ ಇಲ್ಲಿ ನಿಮ್ ಪ್ರೀತಿ ನಿಮ್ಮ ಒಂದು ವಿಶ್ವಾಸ ಕೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ವೇದಿಕೆ ಮೇಲಿರುವಂತ ಪೂಜರಿಗೆ ನಮಸ್ಕಾರ, ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಈ ಒಂದು ಒಳ್ಳೆಯ ದಿನ, ಒಂದು ದತ್ತಗಿರಿ ಕಂಫರ್ಟ್ಸ್ ಅಂತ ಒಂದು ಫೈವ್ ಸ್ಟಾರ್ ಪ್ರಾಪರ್ಟಿ ತರ ಇದೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುವಂತ ಒಂದು ಒಂದು ಹೋಟೆಲ್ ನಿರ್ಮಾಣ ಆಗಿದೆ. ಒಂದು ಜೋರಾದ ಚಪ್ಪಾಳೆ ದತ್ತಗಿರಿ ಕಂಫರ್ಟ್ಸ್ಗೆ. ಸೊ ಇದರ ಒಂದು ಉದ್ಘಾಟನೆಯನ್ನ ನಾನು ಮಾಡಿದ್ದೀನಿ. ಒಂದು ಒಂದು ವಿಷಯ, ಸಾಕಷ್ಟು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇರ್ತೀನಿ. ಸಾಕಷ್ಟು ಒಂದು ಹೋಟೆಲ್ ಉದ್ಘಾಟನೆಗೆ, ಒಂದು ಬ್ಯೂಟಿ ಪಾರ್ಲರ್ ಉದ್ಘಾಟನೆಗೆ, ಒಂದು ಈ ಒಂದು ರೆಸ್ಟೋರೆಂಟ್ಗಳ ಉದ್ಘಾಟನೆಗೆ ಹೋಗ್ತಾ ಇರ್ತೀನಿ. ಆಮೇಲೆ ಅವರು ನನಗೆ ಒಂದು ವರ್ಷ ಆದ್ಮೇಲೆ ಇಲ್ಲ ಅವರ ಒಂದು ಈ ವರ್ಷ ವಾರ್ಷಿಕೋತ್ಸವ ಮಾಡ್ತಾರಲ್ಲ ಅದಕ್ಕೆ ಫೋನ್ ಮಾಡ್ತಾರೆ, ಮೇಡಮ್ ನೀವು ಮತ್ತೆ ಬರಬೇಕು, ನಮ್ಮಲ್ಲಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ನೀವು ಮತ್ತೆ ಬರಬೇಕು ಅಂತ. ಸೊ ನಾನು ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಾಗ್ಲಿ ಅಂತ ಬೇಡ್ಕೊಂತೀನಿ. ತುಂಬಾ ನೀವು ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರೋರು, ನಿಮ್ಮ ಊರಿಂದ ಯಾರ್ಯಾರು ಬಂದ್ರೆ ಅವ್ರು ಎಲ್ಲರಿಗೂ ಇಲ್ಲೇ ಉಳ್ಕೊಳಕ್ ಹೇಳ್ಬೇಕು, ಸರಿನಾ? ಎಲ್ಲಿ ಉಳ್ಕೋಬೇಕು? ದತ್ತಗಿರಿ ಕಂಫರ್ಟ್ಸ್. ಹಾಗೆ ಇದನ್ನ ಇದರ ಒಂದು ಮುಖ್ಯ ಬಿಂದುಗಳಾದ ಜೌರಾ ಬ್ರದರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ, ದೇವರಾಜ್ ಜೌರಾ ಅವರು ಹಾಗೆ ಜಗದೀಶ್ ಜೌರಾ ಅವರಿಗೆ ತುಂಬಾ ತುಂಬಾ ಅಭಿನಂದನೆಗಳು ನನ್ನ ಕಡೆಯಿಂದ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ KSTDC ವತಿಯಿಂದ ಮಾನ್ಯತೆ ಪಡೆದ ಶ್ರೀ ದತ್ತಗಿರಿ ಕಂಫರ್ಟ್ಸ್ ಲಾಡ್ಜಿಂಗ್ ಮತ್ತು ಬೋರ್ಡಿಂಗ್ ಉತ್ತಮ ಗುಣಮಟ್ಟದ ಉತ್ತರ ಹಾಗೂ ದಕ್ಷಿಣ ಭಾರತದ ತಿಂಡಿ ತಿನಿಸುಗಳು ಹಾಗೂ ಪಾನೀಯಗಳನ್ನ ಸುಂದರವಾದ ಆರಾಮದಾಯಕವಾದಂತಹ ಎಸಿ ರೂಮ್ಗಳಲ್ಲಿ ಮತ್ತು ಸುಂದರವಾದ ಉದ್ಯಾನವನದ ಮೂಲಕ ಗ್ರಾಹಕರಿಗೆ ಕಲ್ಪಿಸುವ ನಿಟ್ಟಿನಲ್ಲಿ ತಲೆ ಎತ್ತಿ ನಿಂತಿದೆ. ಈ ದತ್ತಗಿರಿ ಕಂಫರ್ಟ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀಮತಿ ರಶ್ಮಿ ಮತ್ತು ಜಗದೀಶ್ ಚೌರಾ, ಶ್ರೀಮತಿ ಕಸ್ತೂರಿದೇವಿ ಮತ್ತು ಶ್ರೀ ಸಿದ್ದಪ್ಪ ಚೌರಾ ಸೇರಿದಂತೆ ಸಮಸ್ತ ಚೌರ ಬಂಧುಗಳು ಹಾಗೂ ಆಪ್ತ ಮಿತ್ರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. ಎಚ್ ಶಿವರಾಮೇಗೌಡರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಶ್ರೀನಿವಾಸ ರಡಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ರೈತರಿಗೆ ನೇಗಿಲು ಯೋಗಿರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಅನ್ನದಾತ ರೈತರ ಹಬ್ಬದ ಅಂಗವಾಗಿ ವ್ಯವಸಾಯವೇ ರೈತನ ಬೆನ್ನೆಲುಬು, ಆತ್ಮಹತ್ಯೆ ಬೇಡ ವ್ಯವಸಾಯ ಬೇಕು ಎಂಬ ತಲೆಬರಹದೊಂದಿಗೆ ರೈತರಿಗೆ ನೇಗಿಲಯೋಗಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು December 23 6 ಗಂಟೆಗೆ ಶ್ರೀನಿವಾಸ ಸರಡಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಜರುಗಿತು.
ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠ ಶ್ರೀನಿವಾಸ ಸರಡಗಿಯ ಷಟಸ್ಥಲ ಬ್ರಹ್ಮಿ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಹಾಗೂ ಶ್ರೀನಿವಾಸ ಸರಡಗಿ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಶ್ರೀ ವೀರಭದ್ರಯ್ಯ ಶಿವಾಚಾರ್ಯರು ವಹಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಜೆಡಿಎಸ್ನ ನಾಯಕರು ಹಾಗೂ ಮಾಜಿ ಸಚಿವರಾದ ರೇವನಾಯಕ ಬೆಳಮಗಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ ಸರಡಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಾಬುರಾವ್ ರಾಠೋಡ್, ಶ್ರೀನಿವಾಸ ಸರಡಗಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಸಂತೋಷ್ ಅಡೆ, ಶ್ರೀನಿವಾಸ ಸರಡಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂಗಯ್ಯ ಹಿರೇಮಠ್, ಛತ್ರು ಸಾಬ್, ನಾಗಪ್ಪ ಎಂ ಕಿಳ್ಳಿ, ರಾಣಪ್ಪ ಮಿಸಿ ಮತ್ತು ಪ್ರಭು ಕಂಟಿಕರ್ ಆಗಮಿಸಿದ್ದರು. ಅತಿಥಿಗಳಾಗಿ ಶ್ರೀನಿವಾಸ ಸರಡಗಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಶರಣಗೌಡ, ಕಾಂಗ್ರೆಸ್ನ ಮುಖಂಡರಾದ ರಾಜು ಪವಾರ್, ಉದ್ದಿಮೆದಾರರಾದ ವಿನೋದ್ ಪಾಟೀಲ್, ಸುಭಾಷ್ ಪಾಟೀಲ್, ಶ್ರೀನಿವಾಸ ಸರಡಗಿಯ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಮರೆಪ್ಪ ಮಿಸಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ವಿರೋಧ ಪಕ್ಷದ ನಾಯಕರಾದ ಆರ್ಎಸ್ ಪಾಟೀಲ್ ಆಗಮಿಸಿದ್ದರು. ಮಲ್ಲಿಕಾರ್ಜುನ ಎಸ್ ಕಿಳ್ಳಿ, ತಾಲೂಕಾಧ್ಯಕ್ಷರು, ರಕ್ಷಣಾ ವೇದಿಕೆ, ಅನ್ನದಾತ ರೈತರ ಹಬ್ಬ, ಅನ್ನದಾತ ರೈತರ ಹಬ್ಬಕ್ಕೆ ರೈತರಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರೈತರಿಗೆ ಪ್ರಶಸ್ತಿ ಪ್ರದಾನ ನೀಡಲಾಗಿದೆ. ಹಾಗೂ 1 ಎಕರೆಯಿಂದ 2 ಎಕರೆ ಯಾರು ವ್ಯವಸಾಯ ಮಾಡಿದಾರೆ ನೋಡು, ಅವರಿಗೆ ರೈತ ಸಂಪರ್ಕ ಕಡೆಯಿಂದ ಲಿಸ್ಟ್ ತಗೊಂಡು ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ನಾವು ರಕ್ಷಣಾ ವೇದಿಕೆ ಕಡೆಯಿಂದ. ಈ ದೇಶಕ್ಕೆ ಅನ್ನದಾತ ಬೆನ್ನೆಲುಬಂತೆ ನಾವೆಲ್ಲ ರಾಜಕೀಯ ಮಂದಿ ಭಾಷಣ ಮಾಡ್ತೇವೆ. ನೆರವೀಗ ರಾಜಕೀಯ ಮಂದಿನೂ ಬರಲ್ಲ, ಕೊನೆಗಳಿಗೆ ಭಗವಂತನು ಶಾಪ ಕೊಡ್ಬೇಕಾದ ಭಗವಂತನು ಬರಲ್ಲ. ಭಗವಂತ ಯಾಕೆ ಬರಲ್ಲ ಅಂದ್ರೆ ಮಳೆ ಹೋದ್ರೆ ಬೆಳೆ ಇರಲ್ಲ, ಮಳೆ ಬಂದು ಬೆಳೆ ಬಂದರೆ ಒಂದು ರೋಗ ಹೊಡಿತದ, ಅದನ್ನು ಕಷ್ಟ ಮಾಡ್ತದ. ಇದು ಅನುಭವ ಮಾತು ಹೇಳ್ತಾ ಇದ್ದೀನಿ, ಭಾಷಣ ಮಾಡ್ತಾ ಇಲ್ಲ. ಪ್ರಾಮಾಣಿಕತೆಯಿಂದ ದುಡಿಯಂತ ರೈತ ಅವರು ರಕ್ತದ ಪರಿಶ್ರಮ ನೀರ್ ಮಾಡಿ ಬಾರಾಮನೆ ದುಡ್ದು ಅವ್ರಿಗೆ ಒಂದಿನ ಕೂಲಿ ಸಿಕ್ಕಪ್ಲೆ ಆತ. ಆದ್ರೂ ಭಗವಂತನ ತೊಂದರೆ ಅನೇಕ ತೊಂದರೆಯಿಂದ ಪಾರಾಗಬೇಕಾದ್ರೆ ರೈತರು ಬಹಳ ಕಷ್ಟದಿಂದ ಕಾರ್ಯ ಮಾಡ್ತಾರಮ್ಮ ಮಾತನ್ನು ಕೂಡ ಬಹಳ ಸಂತೋಷದಿಂದ ಹೇಳ್ತೀನಿ, ದುಃಖದಿಂದ ಹೇಳ್ತೀನಿ. ಯಾಕಂದ್ರೆ ನಾನು 12 ವರ್ಷ ರೈತಾಪಿ ಕೆಲಸ ಮಾಡಿ ಹೊಲ ಚೆನ್ನಾಗಿ ಬೆಳೀತಂದ್ರ ಶಿವಾರು ಮಂದಿ ಸುತ್ತಿನ ಮಂದಿ ತನ್ನ ಮನ್ಯಾಗ ಕುಟುಂಬ ನಕ್ಕೋತ್ ನಕ್ಕೋತ್ ನಮ್ಮ ಹೊಲ ಬಹಳ ಬೆಳೀತ್ರಿ, ಅವನು ಹೊಲ ಬೆಳೀತ್ರಿ, ಬಹಳ ಚೆನ್ನಾಗೈತ್ರಿ. ಒಂದೇಳಿ ಹೊಲ ಬೆಳಿಲಿ ಅಂದ್ರ ಮಕ್ಕಳೊಂದಿಗೆ ರೈತ ಇತ್ತಂದ್ರ ಮಕ್ಕಳಿಗೆ ಹೆಂಗ್ ಸಲ್ಬೇಕು, ಮುಂದೆ ಒಕ್ಕಲ್ತಾನೆ ಹೆಂಗ್ ಮಾಡ್ಬೇಕು, ಯಾವ ರೀತಿ ಕಷ್ಟಗಳು ದಿನಗಳು ತೆಗಿಬೇಕಪ್ಪ, ಚಿಂತನೆ ಊಟ ಸದ ಮಾಡಲ್ಲ ಅಂತ ಕಷ್ಟ ಈ ರೈತರಿಗಿದೆ ಅಮ್ಮ. ನನ್ನ ಮನವರಿಕೆ ಇದೆ ಬಂಧುಗಳೇ, ಅದಕ್ಕಾಗಿ ಬಹಳ ಸಮಯನೂ ತೊಳಲ್ಲ ಸರ್ವ. ಈ ಒಂದು ರಕ್ಷಣಾ ವೇದಿಕೆಯ ಅನೇಕ ಬೇರೆ ಊರಿನಿಂದ ಆಗಮಿಸಿದಂತ ಎಲ್ಲ ರೈತ ಬಂಧುಗಳೇ, ಈ ಒಂದು ಸುಂದರ ಸಮಾರಂಭ ನೋಡಿದಾಗ ಹೆಂಗ ಅನಿಸ್ತಪ್ಪ ಅಂತಂದ್ರ, ಬಡತನ ಬಂದಾಗ ಧ್ಯಾನ ಮಾಡಬೇಕು, ಶ್ರೀಮಂತಿಕೆ ಬಂದಾಗ ದಾನ ಮಾಡಬೇಕು. ಕಾರ್ಯಕ್ರಮ ಯಾವಾಗ ನೋಡ್ಬೇಕಂದ್ರ ಈ ರೈತರ ಹಬ್ಬ ಶ್ರೀನಿವಾಸ ಹೊಡೆದಿರಲ್ಲ ಅಂದ್ರೆ ಬಹುಶಃ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದೇ ವೇದಿಕೆಯಲ್ಲಿ ಇವತ್ತಿನ ದಿವಸ ಇಷ್ಟೊಂದು ರೈತರಿಗೆ ಒಗ್ಗೂಡಿಸಿ ಇವತ್ತು ನಮಗೆಲ್ಲರಿಗೆ ನೋಡ್ಲಕ್ಕಂತ ಅವಕಾಶ
ಏನ್ ಮಾಡಿಕೊಟ್ರಲ್ಲ ಇವತ್ತಿನ ದಿವಸ ರಕ್ಷಣಾ ವೇದಿಕೆ ಅಂತ ಬಹಳ ತುಂಬಾ ಹೃದಯದಿಂದ ಮಂಜುನಾಥ್ ನಲ್ವರ್ಕರ್ ಅವ್ರ ಟೀಮ್ ಅನೇಕ ಸಹಕಾರ ಮಾಡಿದಂತ ಎಲ್ಲರಿಗೆ ವಂದಿಸ್ಲಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ದಿವಸ ರೈತರ ಬೆನ್ನೆಲುಬು ಅಂತ ನಾವೆಲ್ಲ ಹೇಳ್ತೀವಿ. ಈ ಕಾರ್ಯಕ್ರಮದಲ್ಲಿ ಆಯೋಜಕರಾದ ರಾಜ್ಯ ಸಂಚಾಲಕರು ಹಾಗೂ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಪ್ರಹ್ಲಾದ್ ಹಡಗಿಲ್ಕರ್, ಗ್ರಾಮಾಂತರ ಅಧ್ಯಕ್ಷರಾದ ಶರಣು ಹೊಸಮನಿ, ತಾಲೂಕಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಿಳ್ಳಿ, ರೈತ ಘಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಶ್ರೀಗನ್, ಶ್ರೀನಿವಾಸ್ ಸರಡಗಿ ಗ್ರಾಮ ಘಟಕದ ಅಧ್ಯಕ್ಷರಾದ ಆಕಾಶ್ ಬೆಳಗುಂಪ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಗ್ರಾಮ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಮುಂಭಾಗದ ಅಪ್ಪ ಜಾತ್ರಾ ಮೈದಾನದಲ್ಲಿ ನಿನ್ನೆ ಆಳ್ವಾಸ್ ನುಡಿಸಿರಿ ಘಟಕ ಕಲಬುರಗಿಯ ವತಿಯಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಕರಾವಳಿ ತಂಡದ ಕಲಾವಿದರು ಪ್ರದರ್ಶಿಸಿದ ಅದ್ಭುತ ಪ್ರದರ್ಶನಕ್ಕೆ ಕಲಬುರಗಿಯ ಜನ ಚಪ್ಪಾಳೆಯ ಸುರಿಮಳೆಗಳನ್ನು ಗೈದರು. ಆ ಅದ್ಭುತ ಕ್ಷಣಗಳನ್ನು ನೀವು ನೋಡಿ. ಕಲಬುರಗಿ ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ರವಿವಾರ ಸಂಜೆ ಆಳ್ವಾಸ್ ನುಡಿಸಿರಿಯ ಕರಾವಳಿಯ ಕಲಾವಿದರು ನೀಡಿದ ಸಂಗೀತ ರಸದೊತ್ತಣಕ್ಕೆ ಇಡೀ ಕಲಬುರಗಿಯ ಜನ ಸಂಭ್ರಮಿಸಿದರು. ಕ್ಷಣಕಾಲ ಕಣ್ಣೆದುರಿಗೆ ನಡೆಯುತ್ತಿರುವುದು ಏನು ಎನ್ನುವುದನ್ನೇ ಮೈಮೆರೆತು ಚಪ್ಪಾಳೆ ತಟ್ಟಿ ಕುಣಿದು ಕುಪ್ಪಳಿಸಿದರು. ಅದೊಂದು ದೇವಲೋಕವೇ ಧರೆಗಿಳಿದ ಅನುಭವ. ಆಳ್ವಾಸ್ ನುಡಿಸಿರಿ ವೈಭವ ನೋಡುವುದೇ ಒಂದು ಭಾಗ್ಯ. ಅಷ್ಟು ಕಸುವಿನಿಂದ ದಿವಿನಾಗಿ ಯುವಕ ಯುವತಿಯರು, ಬಾಲಕ ಬಾಲಕಿಯರು ಸಂಗೀತದ ತಾಳಕ್ಕೆ ಹೆಜ್ಜೆ ಹಾಕುತ್ತಿದ್ದರೆ ಹೊಟ್ಟೆಯೊಳಗೆ ಕಸುವು ಕುಣಿದಾಡಿದ ಅನುಭವ ಜನರಿಗಾಯಿತು. ಕೇರಳದ ಮೋಹಿನಿಯಟ್ಟಂ, ಬಡಗುತ್ತಿಟ್ಟು ಯಕ್ಷಗಾನ, ಆಂಧ್ರದ ಬಂಜಾರ ನೃತ್ಯ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್, ಶ್ರೀಲಂಕಾದ ನೃತ್ಯಗಳು ನೋಡುತ್ತಿದ್ದರೆ ಕ್ಷಣಕಾಲ ನಮ್ಮ ಇರುವಿಕೆ ಮರೆತೇ ಹೋಗುವಂತೆ ಕಲಾವಿದರು ಕುಣಿತರು. ಒರಿಸ್ಸಾದ ಗೋಟಿಪುವಾ ಮತ್ತು ಯೋಗ ನೃತ್ಯವಂತೂ ಮೈ ಜುಮ್ಮೆನ್ನುವಂತಹ ಅನುಭವ ನೀಡಿತು. ಪಶ್ಚಿಮ ಬಂಗಾಳದ ಸಿಂಹ ನೃತ್ಯ, ಪುರುಲಿಯೋ, ಮಹಾರಾಷ್ಟ್ರದ ಲಾವಣಿ ನೃತ್ಯ ಮತ್ತು ಮಣಿಪುರದ ದೋಲ್ಚಲಂ ನೃತ್ಯಗಳು ಭೂಮಿಯ ಮೇಲಿನ ದೃಶ್ಯ ಕಾವ್ಯಗಳಂತೆ ಕಣ್ಮಣ ತಣಿಸಿದವು. ಕಲಬುರಗಿ ಪಡ್ಡಹೆಗಳಂತೂ ಹೋಯ್ ಎಂದು ಕೂಗಿ ಖುಷಿಪಟ್ಟಿದ್ದೇ ಪಟ್ಟಿದ್ದು. ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ, ಶಾಸಕರಾದ ಡಾಕ್ಟರ್ ಉಮೇಶ್ ಜಾಧವ್, ದತ್ತಾತ್ರೇಯ ಪಾಟೀಲ್ ರೇವೂರ್, ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಎಸ್ಪಿ ಎನ್ ಶಶಿಕುಮಾರ್, ಆಳ್ವಾಸ್ ನುಡಿಸಿರಿ ಘಟಕದ ಗೌರವಾಧ್ಯಕ್ಷರಾದ ಡಾಕ್ಟರ್ ಪಿಎಸ್ ಶಂಕರ್, ಅಧ್ಯಕ್ಷರಾದ ಅಮರನಾಥ್ ಸಿ ಪಾಟೀಲ್, ನಗರೇಶ್ವರ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್, ಹೋಟೆಲ್ ಮತ್ತು ಬೇಕರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಸತ್ಯನಾಥ್ ಶೆಟ್ಟಿ, ದಕ್ಷಿಣ ಕನ್ನಡ ಸಂಘದ ಅಧ್ಯಕ್ಷರಾದ ನರಸಿಂಹ ಮೆಂಡನ್, ಡಾಕ್ಟರ್ ಸದಾನಂದ ಪೆರ್ಲಾ ವೇದಿಕೆ ಮೇಲಿದ್ದರು. Thank you.
ಚಿತ್ರರಂಗ ಒಂದಲ್ಲ ಒಂದು ಹೊಸ ಪ್ರಯೋಗಗಳ ಮೂಲಕ ಇಡೀ ಭಾರತೀಯ ಸಿನಿಮಾ ರಂಗವೇ ಹುಬ್ಬೇರಿಸುವಂತೆ ಮಾಡ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಚಿತ್ರ. ಈಗಾಗಲೇ ಇದು ಇಡೀ ಭಾರತದಾದ್ಯಂತ ಸಾವಿರಾರು ಪರದೆಗಳ ಮೇಲೆ ಬಿಡುಗಡೆಯಾಗಿದೆ. ಅಲ್ಲದೆ 5 ಭಾಷೆಗಳಲ್ಲಿ ಈ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ. ಕಲಬುರಗಿ ನಗರದ ಬಹುತೇಕ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ತೆರೆ ಕಂಡಿದೆ. ಇದರ ಅಂಗವಾಗಿ ಕಲಬುರಗಿ ನಗರದ ಸಂಗಮ್ ಚಿತ್ರದ ಮಂದಿರದಲ್ಲಿ ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘ ಕಲಬುರಗಿಯ ವತಿಯಿಂದ ರಾಕಿಂಗ್ ಸ್ಟಾರ್ ಯಶ್ ರವರ ಬೃಹತ್ ಗಾತ್ರದ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಲಾಯಿತು. ಆ ದೃಶ್ಯಗಳನ್ನು ನೀವು ನೋಡಿ. ಕಳೆದ ಶುಕ್ರವಾರ ಭಾರತ ದೇಶದಾದ್ಯಂತ ಸಾವಿರಾರು ಪರದೆಗಳಲ್ಲಿ 5 ಭಾಷೆಗಳಲ್ಲಿ ಬಿಡುಗಡೆಯಾದ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಚಿತ್ರದ ಬಿಡುಗಡೆಯ ಅಂಗವಾಗಿ ಕಲಬುರಗಿ ನಗರದ ಸಂಗಮ್ ಚಿತ್ರ ಮಂದಿರದಲ್ಲಿ ಅಂದು ಬೆಳಗ್ಗೆ 8 ಗಂಟೆಗೆ ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘ ಕಲಬುರಗಿಯ ವತಿಯಿಂದ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳಲಾಗಿತ್ತು. अगर हजार लोगों ने हिम्मत जुटा ली कि तुम सामने खड़े हो तो तुम पूरी दुनिया जीत जाओगे. ಇದರ ಅಂಗವಾಗಿ ಸಂಗಮ್ ಚಿತ್ರಮಂದಿರದ ಎದುರುಗಡೆ ನಿಲ್ಲಿಸಲಾದ ರಾಕಿಂಗ್ ಸ್ಟಾರ್ ಯಶ್ ರವರ ಎತ್ತರದ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್, ಗಣೇಶ್, ಸಂತೋಷ್ ಸೇರಿದಂತೆ ಇತರೆ ಅನೇಕ ಜನ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಉಪಸ್ಥಿತರಿದ್ದರು. पिक्चर में कोई एक होता है, तुझे देखकर मुझे ऐसा ही लगा. कौन हीरो? नहीं, विलन. मतलब हार गया आपका हीरो, अब क्या करेगा आपका हीरो? कौन पहले मारता है इससे कोई फर्क नहीं पड़ता, फर्क इससे पड़ता है कि पहले कौन नीचे गिरा. वो क्या इतना बड़ा गैंगस्टर था? गैंग लेकर आने वाले होते हैं गैंगस्टर, वो अकेला आता था. मॉन्स्टर ಮತ್ತೆ ಪ್ರಶಾಂತ್ ಇಲ್ಲ ಅವ್ರಿಗೆ ಮತ್ತೆ ಇನ್ನೂ ಬಿಗ್ ಸೆಲೆಕ್ಟ್ ಒಂದು ಪಿಕ್ಚರ್ ನಲ್ಲಿ ಫಿಲ್ ಇದೆ, ಕಿಕ್ ಇದೆ, ಎಲ್ಲರ ಫ್ಯಾಮಿಲಿ ಸಮಂತ ಮಾತಾಡ್ತು ಅದಲ್ಲ. ಸಂಗೀತ ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಸಂಗೀತ ಮತ್ತೆ ಹೇಳ್ತಾ ಇದೀವಿ. ಒಂದೇ ಮಾತು, ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಎಂಜಾಯ್ ಮಾಡಿ. ಎಲ್ರು ಶಾಂತಿ ಡೈಲಾಗ್ 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 ಎಲ್ಲ ಕನ್ನಡ ಅಭಿಮಾನಿಗಳು ನೋಡೋಂಥ ಸಿನಿಮಾ ಆ ಫ್ಯಾನ್ ಈ ಫ್ಯಾನ್ ಅಂತ ಯಾರೋ ಜಗಳ ಆಡ್ಕೊಳಕ್ಕೋಗ್ಬೇಡಿ. ಒಂದು ಒಳ್ಳೆ ಸಿನಿಮಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಪ್ರಥಮ ಬಾರಿಗೆ ಇಂಥ ಒಂದು ಹಿಟ್ ಸಿನಿಮಾ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕಷ್ಟ ಬಿದ್ದಿದ್ದಾರೆ, ಆ ಒಂದು ಒಳ್ಳೆ ರೀತಿಯಲ್ಲಿ ನೋಡಿ
ರಾಕಿಂಗ್ ಸ್ಟಾರ್ ಎಷ್ಟೇ ರಾಕಿಂಗ್ ಸ್ಟಾರ್ ಅಂದಿದ್ರು ನುಗ್ಗ ಬುಲೆಟ್ ಅಂದ್ರೆ ಕಡೆ ಯಾವ ನಿದ್ರ ನಾ ನುಗ್ತಾ ಇರೋದೆ ಅದೆ ಸೀಳ್ತಾ ಇರೋದೆ ಅಭಿಮಾನಿಗಳಿಗೆ ಒಂದು ಚಿಕ್ಕ ವಿನಂತಿ, ಯಾರು ಥಿಯೇಟರ್ ನಲ್ಲಿ ವಿಡಿಯೋ ವಿಡಿಯೋ ಮಾಡ್ಕೋಬೇಡಿ, ವಿಡಿಯೋ ಲೀಕ್ ಮಾಡ್ಕೋಬೇಡಿ. ಯಾಕಂದ್ರೆ 11 ಫಿಲ್ಮ್ ಕನ್ನಡ ಇಂಡಸ್ಟ್ರಿಯಲ್ಲೇ ಬಿಗ್ ಫಿಲಮ್ ಇದೆ. ಯಾವುದೇ ಫಿಲ್ಮ್ ಇದೆ ಅಂತಲ್ಲ, ನಮ್ದು ಕನ್ನಡ ಇಂಡಸ್ಟ್ರಿ ಯಾವ್ದು ಹಿಂದಿ ಬಾಲಿವುಡ್ ಟಾಲಿವುಡ್ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿದೆ. ಇದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡ್ಬೇಕು. ಅಭಿಮಾನಿಗಳು ಶಾಂತ ರೀತಿಯಿಂದ ಒಂದ್ ಒಳ್ಳೆ ಮೂವಿ ಇದೆ ನೋಡ್ಕೊಂಡು ಹೋಗ್ಬೇಕಂತ ಬರ್ತೀವಿ. ಒಳ್ಳೆ ಫಿಲ್ಮ್ 100 ಡೇಸ್ ಪಕ್ಕ. ಯಾವನ್ ಮಗಳು ಬಿದ್ದು ಅಂತ ಲೆಕ್ಕಕ್ಕೆ ಬರಲ್ಲ, ಯಾವನ್ ಮಗಳು ಹೊಡೆದು ಅಂತ ಅದು ಲೆಕ್ಕಕ್ಕೆ ಬರಲ್ಲ. ದೊಡ್ಡದಾಟದಲ್ಲಿ ಯಾವನ್ ಮೊದಲು ಹೊಡಿತಾನೆ ಅನ್ನೋ ಲೆಕ್ಕಕ್ಕೆ ಬರಲ್ಲ, ಯಾವನ್ ಮೊದಲು ಕೆಳಗೆ ಬೀಳ್ತಾನೆ ಅನ್ನೋ ಲೆಕ್ಕಕ್ಕೆ ಬರೋದು. ಡಿಸೆಂಬರ್ 25ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಶರಣ ನುಲಿಯ ಚಂದಯ್ಯನವರ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಸುನಿಲ್ ಮಾನ್ಪಡೆಯವರು ಮಾಹಿತಿ ನೀಡಿದ್ದಾರೆ. ಶರಣ ನುಲಿಯ ಚಂದಯ್ಯ ನಾಟಕ ಪ್ರದರ್ಶನ ಡಿಸೆಂಬರ್ 25ರಂದು ಸಂಜೆ 6 ಗಂಟೆಗೆ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ನಡೆಯಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಆರ್ಟ್ ಥಿಯೇಟರ್ ಮತ್ತು ನಿಜಶರಣ ನುಲಿಯ ಚಂದಯ್ಯನವರ ಬಳಗದ ವತಿಯಿಂದ ನಾಟಕ ಹಮ್ಮಿಕೊಳ್ಳಲಾಗಿದೆ. ಚಂದ್ರಶೇಖರ್ ವಸ್ತ್ರದ ರಚಿಸಿದ, ಗಾಯತ್ರಿ ಮಹಾದೇವ್ ನಿರ್ದೇಶನದ ಈ ನಾಟಕವನ್ನು ಧಾರವಾಡದ ಆಟಮಾಟ ತಂಡದವರು ಪ್ರಸ್ತುತಪಡಿಸುವರು ಎಂದು ಬಳಗದ ಸಂಚಾಲಕರಾದ ಸುನಿಲ್ ಮಾನ್ಪಡೆ ಅವರು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಸಿದ್ಧಗಂಗಾ ಶ್ರೀ ಮಹಾಸ್ವಾಮಿ ಅವರ ಒಂದು ಸ್ಮರಣಾರ್ಥವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರ ಭಾಗವಾಗಿ ಇವ್ರ ನಾಟಕನೇ ಯಾಕೆ ಮಾಡಬೇಕು ಅಂತ ನಾವು ಉದ್ದೇಶ ಅಂತಂದ್ರೆ, ಅವರು ಹಿಂದೆ ಈ ನೂಲಿ ಚಂದಯ್ಯನವ್ರ ಬಗ್ಗೆ ಬಹಳಷ್ಟು ಓದಿದ್ರು ಸ್ವಾಮೀಜಿಯವರು. ಓದ್ಕೊಂಡಾಗ ಅವರ ಜೀವನದಲ್ಲಿ ಕೂಡ ಅವರು 20 ವರ್ಷಗಳ ಹಿಂದ್ಗಡೆ ಸ್ವಾಮೀಜಿಯವರು ಕೂಡ ಒಂದ ಈ ನೂಲಿ ಚಂದಯ್ಯನವರ ನಾಟಕದಲ್ಲಿ ಚನ್ನಬಸವಣ್ಣನವರ ಪಾತ್ರನು ಕೂಡ ಮಾಡಿದ್ರು. ಮತ್ತು ಅವರು ಪ್ರವಚನಗಳಲ್ಲಿ ಬಹುತೇಕ ಪ್ರವಚನಗಳಲ್ಲಿ ಒಂದಲ್ಲ ಒಂದು ಶಬ್ದ ರೀತಿಯಲ್ಲಿ ನೂಲಿ ಚಂದಯ್ಯನವರ ವಚನದ ಬಗ್ಗೆ ಅವರ ಜೀವನದ ಬಗ್ಗೆ ಹೇಳ್ತಾ ಇದ್ರು. ಹಾಗಾಗಿ ಅವರು ತುಂಬಾ ಪ್ರಭಾವಿತರಾಗಿದ್ದರು ನೂಲಿ ಚಂದಯ್ಯನವರ ಬಗ್ಗೆ. ಹಾಗಾಗಿ ಅವರ ಸ್ಮರಣಾರ್ಥವಾಗಿ ಗುಲ್ಬರ್ಗ ಮತ್ತು ಬೀದರ್ ಕರ್ನಾಟಕದ ಎಲ್ಲ ಕಡೆನೂ ಕೂಡ ಪ್ರದರ್ಶನ ಮಾಡಬೇಕು ಅಂತಿದೆ. 25ನೇ ತಾರೀಕು ಗುಲ್ಬರ್ಗದಲ್ಲಿ ಮಾಡ್ತಾ ಇದೀವಿ ಸರ್. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾರಾನಂದ ಸ್ವಾಮೀಜಿ ದೇಶಿ ಕೇಂದ್ರ ಮಹಾಸ್ವಾಮಿ ಸ್ವಲ್ಪ ಗುಲ್ಬರ್ಗ ಇವರು ಸಾನ್ನಿಧ್ಯ ವಹಿಸ್ತಾರೆ. ಎಚ್ ಡಿ ಪೋತಿ ಅವರು ನಾಟಕದ ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳು ಮಾರುತಿ ಮಾನ್ಪಡೆ ಅವರು, ಜಿ ಎಲ್ ಉಕೇಶ್, ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು, ಮತ್ತೆ ಕೊಟ್ರೇಶ್ ಅವರು, ಸತೀಶ್ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, ರಾಘವೇಂದ್ರ ಬಿ ಭಜಂತ್ರಿ, ಸಿಪಿಐ ಸರ್ ಇದ್ದಾರೆ ಸರ್ ಇಲ್ಲಿ ಗ್ರಾಮೀಣಕ್ಕೆ, ಶ್ರೀಶೈಲಗುಡಿ ಪ್ರಧಾನ ಕಾರ್ಯದರ್ಶಿ ವಿಶ್ವ ಮಹಾಸಭಾ, ಮತ್ತು ಮಲ್ಲಿಕಾರ್ಜುನ ಒನ್ಪಡೆ ಇವರು ಅಲೆಮಾರಿ ಜನಾಂಗದ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿ ಪಿ ಎಚ್ ಡಿ ಮಾಡಿದ್ದಾರೆ. ಅವರ ಇದಕ್ಕೆ ಬಂದು ಒಂದಿಷ್ಟು ಪ್ರೋತ್ಸಾಹ ನೀಡಬೇಕು ಜನರಿಗೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಕರೆದಿದ್ದೀವಿ. ಶಕೀಲ್ ಹಸನ್ ಅವರು ನಮ್ಗೆ ಒಂದು ಸ್ವಲ್ಪ ಸಹಕಾರ ನೀಡಿದಕ್ಕೆ ಅವರು ಜೊತೆ ನಮ್ಮ ಜೊತೆ ಇದ್ದಾರೆ. ಆಟ ಮಾಡ ಧಾರವಾಡ ಉಳಿದಂತೆ ಸಮಾಜದ ಎಲ್ಲ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಸರ್. ಇಷ್ಟು ಕಾರ್ಯಕ್ರಮದ ಒಂದು ಇದು ಸರ್, ಇದು ರಾಜ್ಯ ಮಟ್ಟದಲ್ಲಿ ಒಯ್ಯಬೇಕಂತಿದೆ ಸರ್. ಯಾಕಂದ್ರೆ ನೂಲಿ ಚಂದಯ್ಯನವರು ಒಟ್ಟು 48 ವಚನಗಳು ಬರೆದಿದ್ದಾರೆ. 1160 ಅವರು ಜೀವಣಿಗೆಯನ್ನ ಬಿಜಾಪುರ ಜಿಲ್ಲೆ ಜೀವಣಿಗೆಯಲ್ಲಿ ಜನನ ಅವ್ರದ್ದು ಶಿವಣಿಗೆ ಸರ್ ಸಾರಿ. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಭಜಂತ್ರಿ, ಸಾಯಿಬಣ್ಣ ದೊಡಮನಿ, ಗಣೇಶ್ ಭಜಂತ್ರಿ, ರಮೇಶ್ ಭಜಂತ್ರಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಳಗ, ಆಳಂದ ರೋಡ್, ಕಲಬುರಗಿ.